ವೀಕ್ಷಕರೇ ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದರೆ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಮಂಗಳವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ ಇವತ್ತಿನ ದಿನಮುಹೂರ್ತದ ವಿಶೇಷತೆಗಳು ಹೇಗಿದೆ ಎನ್ನುವಂತಹ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ಏನು ಜ್ಯೋತಿಷಕ್ಕೆ ಸಂಬಂಧಿಸಿರುವಂಥ ಎಲ್ಲ ಮಾಹಿತಿಗಳು ನಿಮ್ಗೆ ಒಂದೇ ಕಡೆ ಒಂದೇ ಚಾನಲಲ್ಲಿ ಸಿಗಬೇಕು ಅಂತಂದರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಮಂಗಳವಾರ ಶ್ರೀ ಶೋಭಾಕೃತ್ ನಾಮ ಸಮಸ್ತರ ಆಶ್ವೀಜ ಮಾಸ ಶರದ್ ಋತು ದಕ್ಷಿಣಾಯಣ ಶುಕ್ಲಪಕ್ಷ ಇವತ್ತು ವಿಶ್ವ ಪೋಲಿಯೋ ದಿನ ವಿಶ್ ವಿಶ್ವ ವಿಶ್ವಸಂಸ್ಥೆ ದಿನ ವಿಶ್ವ ಅಭಿವೃದ್ಧಿ ಮಾಹಿತಿಯ ದಿನ ದುರ್ಗಾ ವಿಸರ್ಜನೆ ದಸರಾ ಶರದ್ ನವರಾತ್ರಿ ಪಾರಾಯಣ ಕೂಡ ಈ ದಿನದ ವಿಶೇಷತೆಗಳಾಗಿರತಕ್ಕಂಥದ್ದು ಇನ್ನು ಸೂರ್ಯೋದಯ ಆರು ಗಂಟೆ ಹನ್ನೊಂದು ನಿಮಿಷಕ್ಕಾದರೆ ಸೂರ್ಯಾಸ್ತ ಐದು ಗಂಟೆ ಐವತ್ತಾರು ನಿಮಿಷಕ್ಕಾಗುತ್ತೆ ಇನ್ನು ಸೂರ್ಯನ ರಾಶಿ ತುಲ ಆದರೆ ಚಂದ್ರನ ರಾಶಿ ಕುಂಭರಾಶಿಯಾಗಿರತಕ್ಕಂಥದ್ದು ಇನ್ನು ಈ ದಿನದ ತಿಥಿಯನ್ನು ನೋಡೋದಾದರೆ ದಶಮಿ ತಿಥಿ ಇದೆ ಮೂರು ಗಂಟೆ ಹದಿನಾಲ್ಕು ನಿಮಿಷದ ತನಕ ತದನಂತರ ಏಕಾದಶಿ ತಿಥಿ ಪ್ರಾರಂಭ ಆಗುವಂಥದ್ದು ಇನ್ನು ನಕ್ಷತ್ರ ಧನಿಷ್ಠ ನಕ್ಷತ್ರ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷದ ತನಕ ಮಧ್ಯಾಹ್ನದವರೆಗೆ ತದನಂತರ ಶತಬಿಷ ನಕ್ಷತ್ರ ಪ್ರಾರಂಭ ಆಗುತ್ತೆ ಕರ್ಣ ತೈತಲ ಕರ್ಣ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಬೆಳಗಿನ ಜಾವ ತದನಂತರ ಗರಜಕರ್ಣ ಪ್ರಾರಂಭ ಆಗುತ್ತೆ ಮಧ್ಯಾಹ್ನ ಮೂರು ಗಂಟೆ ಹದಿನಾಲ್ಕು ನಿಮಿಷ ತನಕ ನಂತರ ವಣಿಜಕರಣ ಪ್ರಾರಂಭ ಆಗುವಂಥದ್ದು ಯೋಗ ಗಂಡ ಯೋಗ ಇದೆ ಮೂರು ಗಂಟೆ ನಲವತ್ತು ನಿಮಿಷದ ತನಕ ಮಧ್ಯಾಹ್ನದವರೆಗೆ ತದನಂತರ ವೃದ್ಧಿ ಯೋಗ ಪ್ರಾರಂಭ ಆಗುವಂಥದ್ದು ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದರೆ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ರಾಹುಕಾಲ ಇರುತ್ತೆ ಒಂಬತ್ತು ಗಂಟೆ ಎಂಟು ನಿಮಿಷದಿಂದ ಹತ್ತು ಗಂಟೆ ಮೂವತ್ತಾರು ನಿಮಿಷದವರೆಗೆ ಯಮಗಂಟ ಕಾಲ ಇದೆ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಒಂದು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಗುಳಿಕ ಕಾಲ ಇರುವಂಥದ್ದು ಹನ್ನೊಂದು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಇರತಕ್ಕಂಥದ್ದು ಎಂಟು ಗಂಟೆ ಮೂವತ್ತ್ಮೂರು ನಿಮಿಷ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ವರೆಗೆ ದುರ್ಮುಹೂರ್ತ ಇದೆ ಅಂದ್ರೆ ದುಷ್ಟ ಮುಹೂರ್ತ ಇದೆ ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂತದ್ದು ಅಷ್ಟೊಂದು ನೀಡೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ ಮೇಷರಾಶಿ ಮೇಷರಾಶಿಯವರು ಇವತ್ತು ನೋಡಿ ಕೆಲವೊಂದು ಆರೋಗ್ಯದ ಸಮಸ್ಯೆಯಿಂದಾಗಿ ಕೆಲವು ಪ್ರಮುಖವಾಗಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ಕೆಲಸಗಳ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳು ನೀವು ಮಾಡುವಂಥ ದೈನಂದಿನ ಕಾರ್ಯಗಳ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಹಾಗಾಗಿ ಆರೋಗ್ಯದ ದೃಷ್ಟಿಕೋನದಿಂದ ಎಚ್ಚರಿಕೆಯಾಗಿ ಇರಬೇಕಾಗಿರುವಂತಹ ಒಂದು ದಿನ ಅಂತ ಹೇಳ್ಬೋದು ಆರೋಗ್ಯವೇ ಭಾಗ್ಯ ಹೆಚ್ಚಿನ ಒಂದು ಆದ್ಯತೆಯನ್ನು ಆರೋಗ್ಯದ ಕಡೆ ನೀಡಿ ಇನ್ನು ನಿಮ್ಮನ್ನ ಸ್ವಲ್ಪ ಮೇಲೆತ್ತಲಿಕ್ಕೆ ಯಾರು ಯಾರನ್ನೂ ನೀವು ಬಳಸ್ಕೋಬೋದು ಅಥವಾ ಯಾರೋ ನಿಮಗೆ ಸಹಾಯ ಆಗ್ಬೋದು ನಿಮ್ಮ ತಂದೆ ನಿಮ್ಮ ತಾಯಿ ನಿಮ್ಮ ಶ್ರೀಮತಿ ನಿಮ್ಮ ಪತಿ ನಿಮ್ಮ ಪತ್ನಿ ಯಾವುದೇ ಒಂದು ಭಾಗದಿಂದ ಇರ್ಬೋದು ಯಾವುದೇ ಒಂದು ವ್ಯಕ್ತಿಗಳಿರ್ಬೋದು ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ಒಂದು ಸಪೋರ್ಟ್ ಮಾಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮನೆಯ ಅಗತ್ಯತೆಗಳನ್ನ ನೋಡ್ತಾ ಇವತ್ತು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಇದೆ ಮನೆಗೆ ಬೇಕು ಬೇಡಗಳನ್ನು ಖರೀದಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇವತ್ತು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಆರ್ಥಿಕವಾಗಿ ಸಹಜವಾಗಿ ತೊಂದರೆಗೊಳಗಾಗುವಂಥ ಸಾಧ್ಯತೆಗಳಿದೆ ಖರ್ಚಿನ ಮೇಲೆ ಅಂಕುಶವನ್ನು ನೀವು ಹಾಕುವಂಥದ್ದು ಅತಿ ಉತ್ತಮ ಇನ್ನು ದಿನದ ಉತ್ತರಾರ್ಧದಲ್ಲಿ ಅತ್ಯಾಕರ್ಷಕವಾಗಿರತಕ್ಕಂತಹ ಮನೋರಂಜನೆಯ ಏನನ್ನಾದರೂ ಹೊಂದುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಪ್ರೀತಿಯ ನೋವನ್ನ ಅನುಭವಿಸುವಂತಹ ಸಾಧ್ಯತೆಗಳು ಪ್ರೇಮಿಗಳು ಸ್ವಲ್ಪ ಪ್ರೀತಿಯ ಸಮಸ್ಯೆಗಳನ್ನ ಎದುರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಕೆಲವು ಜನಗಳಿಗೆ ಜನಗಳ ದೃಷ್ಟಿಯಲ್ಲಿ ನೀವು ಪ್ರಶಂಸೆಗೆ ಕಾರಣವಾಗುವಂತಹ ಸಾಧ್ಯತೆಗಳಿದೆ ಈ ಪರೋಪಕಾರ ಪರಸಾಯ ಮಾಡೋದರಲ್ಲಿ ಯಾವತ್ತಿಗೂ ನೀವು ನಿಸ್ಸಿಂರು ಹಾಗಾಗಿ ಬೇರೆಯವ್ರ ಕೆಲಸ ಮಾಡಿ ಶವಶಗಿರಿ ತೆಗೆದುಕೊಳ್ಳುವಂಥದ್ದು ನಿಮಗೇನು ಹೊಸದೇನಲ್ಲ ಸಹಜವಾಗಿ ಅಂತ ಮಾತುಗಳು ಕೇಳಿ ಬರುವಂತಹ ಸಾಧ್ಯತೆಗಳು ಇದೆ ಆ ಮತ್ತೆ ಸ್ವಲ್ಪ ಆರೋಗ್ಯದ ನಿಮ್ಮ ಜೊತೆ ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ಮಕ್ಕಳ ಮತ್ತು ಶ್ರೀಮತಿಯವರ ಆರೋಗ್ಯದ ಬಗ್ಗೆ ಗಂಡನ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಜೊತೆಗೆ ಈ ಕೂದಲಿಗೆ ಸಂಬಂಧಿಸಿರುವಂತಹ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆ ಇರೋದ್ರಿಂದ ಆರೋಗ್ಯ ದೃಷ್ಟಿಕೋನದಿಂದ ಎಲ್ಲ ರೀತಿಯಲ್ಲೂ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಚಾರ ಹಣಕಾಸಿನ ಬಗ್ಗೆ ಉತ್ತಮವಾಗಿರುವಂತಹ ದಿನ ಆಗಿದ್ರೂ ಕೂಡ ಕೆಲವೊಂದು ನಿರ್ಧಾರಗಳಿದೆಯಲ್ಲ ಅದನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯ ಸಮಯಕ್ಕೆ ಸರಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಅತಿ ಅವಶ್ಯಕತೆ ಇರತಕ್ಕಂತಹ ವಿಚಾರ ಹಾಗಾಗಿ ಇವತ್ತು ಯಾರಿಗೋ ಭೇಟಿ ಆಗ್ಬೋದು ಅವರಿಂದ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳುವಂತಹ ಸಾಧ್ಯತೆಗಳು ಹೊಸ ವಿಚಾರಗಳನ್ನ ಕಲಿಯುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಮೇಷರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಆ ಮೇಷರಾಶಿಯವರ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ವೃಷಭ ರಾಶಿ ವೃಷಭ ರಾಶಿಯವರು ಇವತ್ತು ಪ್ರಯಾಣಿಸಲಿಕ್ಕೆ ತುಂಬಾ ದುರ್ಬಲವಾಗುವಂತಹ ರೀತಿಯಲ್ಲಿ ನೀವು ಕಂಡು ಬರ್ತೀರಿ ಏನೋ ಒಂಥರ ಬಳಲಿದ ಹಾಗೆ ನಿಶಕ್ತರಾದ ಹಾಗೆ ದಣಿವಾದ ಹಾಗೆ ಕಷ್ಟಪಟ್ಟಂಥ ಒಂದು ರೀತಿಯಲ್ಲಿ ಪ್ರಯಾಣಕ್ಕೆ ಒಂಥರ ಮನಸ್ಸು ಒಪ್ಪೋದಿಲ್ಲ ಈ ರೀತಿಯಾಗಿರತಕ್ಕಂಥ ಒಂದು ಸ್ಥಿತಿಯಲ್ಲಿ ನೀವು ಕಂಡುಬರುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ರಿಂದ ಸ್ವಲ್ಪ ಪ್ರಯಾಣ ಸಾಧ್ಯವಾದಷ್ಟು ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡಿ ತೀರಾ ಅವಶ್ಯಕತೆ ಇದೆ ಏನು ಮಾಡಲಿಕ್ಕೆ ಬರಲ್ಲ ಅಂತಂದರೆ ಪ್ರಯತ್ನ ಮಾಡಬಹುದು ಹೋಗ್ಬೋದು ತೊಂದರೆ ಇಲ್ಲ ಇನ್ನು ಇಂದಿನ ದಿನ ಯಾರಿಗಾದರೂ ನೀವು ಸಾಲ ಕೊಡಬೇಕು ಅಂತಂದರೆ ಖಂಡಿತವಾಗ್ಲೂ ಕೊಡುವುದರಿಂದ ಅದು ಆ ಹಣ ಯಾವಾಗ ವಾಪಸ್ ಬರುತ್ತೆ ಅನ್ನುವಂತಹ ಖಚಿತತೆ ನೀವು ತೆಗೆದುಕೊಳ್ಬೇಕಾಗುತ್ತೆ ಯಾಕಂತಂದ್ರೆ ಕೊಡ್ತಾರೆ ಬಿಡು ನಮ್ಮವರಿದ್ದಾರೆ ಆರಾಮಾಗಿ ಕೊಡ್ಲಿ ಬಿಡು ಅನ್ನುವಂತ ರೀತಿಯಲ್ಲಿ ಏನಾದರೂ ಕೊಟ್ರೆ ನಿಮ್ಮ ಸಮಯಕ್ಕೆ ಆ ದುಡ್ಡು ಬರುವಂತದ್ದು ತುಂಬಾ ಕಷ್ಟ ಆಗುತ್ತೆ ಸುಮ್ಮನೆ ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ನಿಮ್ಮ ಹಣಕಾಸಿನ ವ್ಯವಹಾರ ಏನಾದರೂ ಮಾಡೋದಿದ್ರೆ ನೀವು ಯಾರಿಗಾದರೂ ಸಾಲ ಕೊಡ್ತಾ ಇದ್ದೀರಾ ಯಾರಿಂದಲಾದ್ರೂ ಸಾಲ ತೆಗೆದು ತೆಗೆದುಕೊಳ್ತಾ ಇದ್ರು ಕೂಡ ಕೆಲವೊಂದು ಜನರು ಏನು ಮಾಡ್ತಾರೆ ನಮ್ಮ ಅವಶ್ಯಕತೆಗೆ ದುಡ್ಡು ಕೊಟ್ಟು ಆಮೇಲೆ ನಮ್ಮ ದುಡ್ಡು ಇಲ್ಲದೆ ಇದ್ದಾಗ ಬಹಳಷ್ಟು ಕಷ್ಟ ಕೊಡುವಂಥದ್ದು ಈ ರೀತಿಯು ನಿಮ್ಮ ಜೀವನದಲ್ಲಿ ಸಾಕಷ್ಟು ಆಗೋಗಿದೆ ಹಾಗಾಗಿ ನೀವು ದುಡ್ಡು ತೆಗೆದುಕೊಂಡ್ಬರೋದಾಗಲಿ ದುಡ್ಡು ಕೊಡುವಂಥದ್ರ ವಿಚಾರದಲ್ಲಿ ಬಹಳಷ್ಟು ಒಂಥರ ಕ್ಯಾಲ್ಕುಲೇಷನ್ ನಿರ್ಧಾರಗಳನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ ಯಾರೇನಂದ್ಕೊಳ್ತಾರೆ ಅನ್ನುವಂತಹ ಮುಖಾಮುಲಾಜಿಯನ್ನು ನೋಡ್ಲಿಕ್ಕೆ ಹೋಗಬಾರ್ದು ಯಾಕಂತಂದ್ರೆ ನಾಳೆ ನೀವು ಕಷ್ಟದಲ್ಲಿದ್ದಾಗ ನೋವಿನಲ್ಲಿದ್ದಾಗ ನಿಮ್ಮನ್ನ ಯಾರು ಬಂದು ಕಾಪಾಡೋರು ಯಾರು ಬಂದು ನೋಡೋರು ಈ ತರ ಪ್ರಾಬ್ಲಮ್ಗಳು ಇರ್ತವೆ ಹಾಗಾಗಿ ವ್ಯವಹಾರ ವ್ಯವಹಾರ ದೃಷ್ಟಿಯಲ್ಲೇ ಮಾಡಿ ಸಂಬಂಧಗಳು ಸಂಬಂಧ ದೃಷ್ಟಿಯಿಂದ ತುಂಬಾ ಉತ್ತಮವಾಗಿರ್ತಕ್ಕಂತಹ ವಿಚಾರ ಇನ್ನು ಈ ವಿಶೇಷವಾಗಿ ಪ್ರೇಮಿಗಳು ಹೊರ ಜಗತ್ತಿನ ಒಂದು ಸಂಪರ್ಕಗಳನ್ನ ಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಒಂದು ಗುಂಗಿನಲ್ಲಿ ತಮ್ಮದೇ ಆಗಿರತಕ್ಕಂತಹ ಒಂದು ಲೋಕದಲ್ಲಿ ತೇಲಾಡುವಂತಹ ರೀತಿಯಲ್ಲಿ ಇವತ್ತು ಪ್ರೇಮಿಗಳು ಕಂಡು ಬರ್ತಾರೆ ಪ್ರಣಯ ಒಂದು ದಿನ ಆಗಿರುತ್ತೆ ಪ್ರೇಮಿಗಳ ವಿಚಾರದಲ್ಲಿ ಇನ್ನು ನಿಮ್ಮ ಕೆಲವು ಸಮಸ್ಯೆಗಳು ಇರ್ತದಲ್ಲ ಅದ್ರ ಮೇಲೆ ನಿಗಾ ಇಡಬೇಕು ಯಾವುದೋ ಒಂದು ಸಮಸ್ಯೆ ನಿಮ್ಮ ಕಂಟ್ರೋಲ್ ಮೀರ್ತಾ ಇದೆ ನಿಮ್ಮ ಪ್ರಾಬ್ಲಮ್ ಇದು ಇನ್ನು ಎಲ್ಲೋ ಒಂದು ಕಡೆ ಹೆಚ್ಚಿಗೆ ಆಗ್ಬಿಡ್ಬೋದೇನೋ ಇದು ಬರುವಂಥ ದಿನಗಳಲ್ಲಿ ಪ್ರಾಬ್ಲಮ್ ಅಂತ ನಿಮ್ಗೆ ಏನಾದರೂ ಅದು ಅನಿಸ್ತು ಅಂತಂದ್ರೆ ಹೆಚ್ಚಿನ ಆದ್ಯತೆಯನ್ನು ಅದಕ್ಕೆ ಕೊಡಬೇಕಾಗುತ್ತೆ ನೀವೇನಾದರೂ ನಿರ್ಲಕ್ಷ್ಯ ಮಾಡಿದಲ್ಲಿ ಕೆಲವೊಂದು ಸಮಸ್ಯೆಗಳು ನಿಮಗೆ ಅರಿವಿಲ್ಲದಂತೆ ದುತ್ತಂತ ಬಂದು ನಿಮ್ಮ ಕಣ್ಣು ಮುಂದೆ ಬಿಡ್ತವೆ ಆವಾಗ ಏನು ಮಾಡಲಾರ್ದಂತಹ ಸಂದಿಗ್ಧ ಸನ್ನಿವೇಶಕ್ಕೆ ಸಿಕ್ಕಾಕ್ಕೊಳ್ಬೇಕಾಗುತ್ತೆ ಈ ಕಾರಣದಿಂದಾಗಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅವಶ್ಯವಾಗಿ ಇದ್ರ ಬಗ್ಗೆ ಗಮನಹರಿಸಿ ಇನ್ನು ನಿಮ್ಮ ಜೊತೆಗಿನವರಿಗೆ ಏನಾದರೂ ನೀವು ಪಾರ್ಟ್ನರಿಂದ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಇಬ್ಬರು ಮೂವರು ನೆಡವರ್ಕೆ ನೀವು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದೀರಾ ವ್ಯವಹಾರ ಮಾಡ್ತಾ ಇದ್ದೀರಾ ಯಾವುದೋ ಕೆಲಸ ಮಾಡ್ತಾ ಇದೀರಾ ಅಂತಂದರೆ ನೀವು ಅವ್ರ ಜೊತೆಗೆ ಕಾಂಪಿಟೇಷನ್ಗೆ ತಕ್ಕಂತೆ ಓಡಬೇಕಾಗುತ್ತೆ ನೀವು ಅವರ ಮೇಲೆ ಬಿಟ್ಟು ಕುಂತ್ರೆ ನಿಮ್ಮ ಹಣಕಾಸು ಅಥವಾ ನಿಮ್ಮ ಗೌರವಕ್ಕೂ ಕೂಡ ಚ್ಯುತಿ ಬರುವಂತಹ ಸಂದರ್ಭಗಳು ಆಗುವಂತಹ ಸಾಧ್ಯತೆಗಳಿರುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಿ ಇನ್ನು ಅನೇಕ ಹಳೆಯ ಸ್ನೇಹಿತರು ಅಥವಾ ಹಳೆಯ ವಿಚಾರಗಳು ಇವತ್ತು ನಿಮ್ಮ ನೆನಪಿಗೆ ಅಥವಾ ನಿಮ್ಮ ಗಮನಕ್ಕೆ ಬರುವಂತಹ ಸಾಧ್ಯತೆಗಳು ವೃಷಭ ರಾಶಿ ಅವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲವೇ ಇದೆ ವೃಷಭ ರಾಶಿಯವರಿಗೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಕೆಲವೊಂದು ಅಹ್ ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಹೋದ್ರೆ ಇವತ್ತಿನ ದಿನ ತುಂಬಾ ಅದ್ಭುತವಾಗಿರುತ್ತೆ ಇವತ್ತಿನ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮೊದಲು ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಮಿಥುನ ರಾಶಿ ಮಿಥುನ ರಾಶಿಯವರು ನೋಡಿ ವಿಶೇಷವಾಗಿ ಹೃದಯ ರೋಗಿಗಳೇನಾದ್ರೂ ಇದ್ರೆ ನಿಮಗೆ ಹೃದಯ ಸಂಬಂಧಿ ಸಮಸ್ಯೆಗಳೇನಾದರೂ ಇದ್ರೆ ಸರಿಯಾದ ಸಮಯಕ್ಕೆ ಸೂಕ್ತವಾಗಿರತಕ್ಕಂಥ ಔಷಧಿ ಮತ್ತು ಎಚ್ಚರಿಕೆಗಳನ್ನು ಪಾಲಿಸುವಂತಹ ಪ್ರಯತ್ನವನ್ನು ಮಾಡಿ ಅವಶ್ಯಕತೆ ಇತ್ತು ಅಂತಂದರೆ ಟೆಸ್ಟ್ ಮಾಡಿಕೊಳ್ಳುವಂತದ್ದಾಗ್ಲಿ ಯಾಕಂತಂದ್ರೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿಕೊಳ್ಳಿ ಇದು ಆರೋಗ್ಯದ ಬಗ್ಗೆ ಆಯಿತು ಇನ್ನು ಹಣಕಾಸಿನ ವಿಚಾರಗಳ ಬಗ್ಗೆ ಮಾತಾಡೋದಾದ್ರೆ ಸುಲಭವಾಗಿ ಜಾರಿ ಹೋಗುವಂತಹ ಸಾಧ್ಯತೆಗಳು ಕೆಲವೊಂದು ನೋಡಿ ಹಣ ಬರುತ್ತೆ ಕಷ್ಟಪಟ್ಟು ದುಡ್ದಿರ್ತೀರಾ ದುಡ್ಡು ಬರುತ್ತೆ ಯಾವುದೋ ಒಂದು ಮೂಲದಿಂದ ದುಡ್ಡು ಬರುತ್ತೆ ಯಾವುದೋ ಒಂದು ಅಲಕ್ಷ್ಯ ಮಾಡಿರುವಂಥ ಮೂಲದಿಂದ ನಿಮ್ಗೆ ದುಡ್ಡು ಬರುವಂತ ಸಾಧ್ಯತೆಗಳು ದೊಡ್ಡ ಪ್ರಮಾಣದಲ್ಲಿ ಇದ್ದರೂ ಚಿಕ್ಕ ಪ್ರಮಾಣದಲ್ಲಾದ್ರೂ ಕೂಡ ನಿಮಗೆ ದುಡ್ಡು ಬರುವಂತ ಸಾಧ್ಯತೆಗಳಿದೆ ಆದ್ರೆ ಒಂದು ದೌರ್ಭಾಗ್ಯ ಏನು ಅಂತಂದ್ರೆ ಖರ್ಚಾಗುವಂತ ಸಾಧ್ಯತೆಗಳಿದೆ ಕೆಲವೊಂದು ಅವಕಾಶಗಳಿರುತ್ತಲ್ಲ ಅವಕಾಶಗಳು ಸುಲಭವಾಗಿ ಸಿಗುವಂತ ಸಾಧ್ಯತೆಗಳಿರುತ್ತೆ ಆ ಸುಲಭವಾಗಿ ಸಿಕ್ಕಿರುವಂತಹ ಅವಕಾಶ ಗುರುತಿಸಿಕೊಳ್ಳಲಾರದೆ ಆ ಅವಕಾಶವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಅದು ಹಣ ಆಗಿರ್ಬೋದು ಅವಕಾಶಗಳಾಗಿರ್ಬೋದು ಇದನ್ನ ನೀವು ಎಚ್ಚರಿಕೆಯಿಂದ ಗಮನವಿಟ್ಟು ಆ ಸಮಯ ಸಂದರ್ಭವನ್ನು ಉಪಯೋಗ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಬೇಕು ಜೊತೆಗೆ ನಿಮ್ಮಲ್ಲಿರುವಂತಹ ದುಡ್ಡಿನ ಒಂದು ಎಚ್ಚರಿಕೆ ಅಥವಾ ಖರ್ಚಿನ ಒಂದು ಎಸ್ಟಿಮೆಂಟು ನಿಮ್ಮ ಕಡೆ ಇದ್ರೆ ತುಂಬ ಅನುಕೂಲತೆಗಳು ಉಂಟಾಗುತ್ತೆ ಅನ್ನುವಂಥದ್ದು ಬಹಳಷ್ಟು ನೀವು ಗಮನಿಸಬೇಕಾಗಿರುವಂತಹ ಸಂಗತಿ ಅನ್ನುವಂಥ ಮಾತನ್ನು ನಿಮಗೆ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಇದೊಂದು ಎಚ್ಚರಿಕೆ ರೂಪದಲ್ಲಿ ನೀವು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು ಆರೋಗ್ಯದ ಬಗ್ಗೆ ಆಗಿರ್ಬೋದು ಹಣಕಾಸಿನ ಬಗ್ಗೆ ಆಗಿರ್ಬೋದು ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಬಹಳಷ್ಟು ನೀವು ಗಮನಿಸಬೇಕಾಗಿರತಕ್ಕಂತಹ ವಿಚಾರ ದುಡ್ಡು ಸುಲಭವಾಗಿ ಸಿಗುವಂಥದ್ದಲ್ಲ ದುಡ್ಡಿನಗೋಸ್ಕರ ಭಾಳಷ್ಟು ಜೀವನದಲ್ಲಿ ಕಷ್ಟಪಟ್ಟಿದ್ದೀರಿ ಆ ಉಪಮಾನ ಅವಮಾನಗಳಾಗಿದೆ ಜೀವನದಲ್ಲಿ ಏನಾಗಬೇಕು ಎಲ್ಲವೂ ಆಗೋಗಿದೆ ಆದರೆ ಈ ಹಂತದಲ್ಲಾದರೂ ನೀವು ಎಚ್ಚೆತ್ಕೋಬೇಕಾಗತ್ತೆ ಇನ್ನು ಅಗತ್ಯ ವಸ್ತುಗಳ ಮೇಲೆ ಖರ್ಚು ಮಾಡುವಂಥ ಸಾಧ್ಯತೆಗಳು ಮನೆಗೆ ಬೇಕಾಗಿರುವಂಥ ವಸ್ತುಗಳ ಮೇಲೆ ಖರ್ಚು ಮಾಡ್ಬೋದು ನಿಮ್ಮ ಪ್ರೀತಿ ಪಾತ್ರರ ಬೇಕು ಬೇಡಗಳ ಮೇಲೆ ಖರ್ಚು ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದ್ರ ಬಗ್ಗೆಯೂ ಕೂಡ ನೀವು ಗಮನ ಹರಿಸ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರುವಂಥ ವಿಚಾರ ಇನ್ನು ಬಹಳ ಕ್ರಿಟಿಕಲ್ ಆಗಿರ್ತಕ್ಕಂಥ ಸನ್ನಿವೇಶದಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಿದೆಯಲ್ಲ ಅದು ಬಹಳಷ್ಟು ಅವಕಾಶಗಳು ಬಿಂಬಿಸ್ತವೆ ಮತ್ತೆ ಆ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಹಾಗಾಗಿ ತಕ್ಕುದಾಗಿರುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕನ್ನುವಂಥದ್ದು ಕೆಲಸದಿಂದ ಕೆಲವೊಂದು ಜನ ವಿರಾಮಗಳು ತೆಗೆದುಕೊಳ್ಳುವಂಥದ್ದು ಸೂಟಿಗಳು ಮಾಡುವಂಥದ್ದು ಅಥವಾ ಬೇಗನೆ ಆಫ್ ಡೇ ಮಾಡುವಂಥದ್ದು ಈ ರೀತಿ ಆಗುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಜೊತೆಗೆ ಜೀವನ ಸಂಗಾತಿಯೊಂದಿಗೆ ಇವತ್ತು ಕಾಲವನ್ನ ಸಮಯವನ್ನು ಕಳೆಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಬರುತ್ತೆ ಹಾಗಾಗಿ ಪತಿಪತ್ನಿಯರ ಮಧ್ಯದಲ್ಲಿರ್ಬೋದು ಪ್ರೇಮಿಗಳ ಮಧ್ಯದಲ್ಲಿರ್ಬೋದು ಒಳ್ಳೆ ಸಾಮರಸ್ಯ ಇರುತ್ತೆ ಸಮಯ ಕಳೆಯೋದಕ್ಕೂ ಕೂಡ ಬಹಳ ಅನುಕೂಲತೆಗಳು ನಿಮಗೆ ಕಂಡು ಬರುವಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ ಇನ್ನು ಈ ಕ್ಷಣಗಳನ್ನು ಅನುಭವಿಸ್ಬೇಕು ಉಪಯೋಗಿಸ್ಕೋಬೇಕಾಗುತ್ತೆ ಕೆಲವೊಂದು ಜನ ಏನ್ಮಾಡ್ತಾರೆ ಖುಲಾ ಸಮಯದಲ್ಲಿ ಖಾಲಿ ಸಮಯದಲ್ಲಿ ಸಿನಿಮಾ ನಾಟಕ ನೋಡುವಂಥದ್ದು ಯಾವುದೋ ಒಂದು ಇಷ್ಟವಾದಂತಹ ಸಂಗೀತ ಹಾಡುಗಳನ್ನು ಕೇಳುವಂತಹ ಸಾಧ್ಯತೆಗಳು ಕೂಡ ಅಲ್ಲಗಳಿವ ಹಾಗಿಲ್ಲ ತುಂಬಾ ಒಳ್ಳೆ ಫಲಗಳೇ ಆ ಮಿಥುನ್ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮೊದಲು ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎರಡು ಕಟಕ ರಾಶಿ ನೋಡಿ ಕಟಕ ಅವರಿಗೆ ವ್ಯಕ್ತಿತ್ವ ಒಂದು ಸುಗಂಧದಂತೆ ಕೆಲಸ ಮಾಡುತ್ತೆ ಯಾಕಂತಂದ್ರೆ ನೀವು ನೀವ್ ಎಲ್ಲೇ ಹೋದ್ರೂ ಕೂಡ ಒಂದು ನಿಮ್ದೇ ಆದಂತ ಒಂದು ಇಮೇಜ್ ಇರುತ್ತೆ ನಿಮ್ದೇ ಆದಂತ ಒಂದು ಗೌರವ ಇರುತ್ತೆ ಹಾಗಾಗಿ ವ್ಯಕ್ತಿತ್ವ ವಿಕಸನಗೊಳ್ಳಲಿಕ್ಕೆ ಒಂದು ಒಳ್ಳೆ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮಗೆ ಕೆಲವೊಂದು ಖರ್ಚು ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆ ಖಂಡಿತವಾಗಿಯೂ ಇದೆ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೀಟ್ ರೋಡ್ದಾಗ ಓಡ್ತಾ ಇದೆ ದುಡ್ಡು ಬರ್ತಾ ಇದೆ ಉಳಿಸ್ಕೊಳಕಾಗ್ತಾ ಇಲ್ಲ ಕೆಲವೊಂದು ವಿಚಾರದಲ್ಲಿ ನಿಮಗೆ ಬೇಸರ ಇದೆ ನಾನು ಆ ಅವಕಾಶವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಂಡಿಲ್ವಲ್ಲ ಅನ್ನುವಂಥ ಬೇಸರ ಇರ್ಬೋದು ಅವಾಗ ಬಂದಿರುವಂತ ದುಡ್ಡನ್ನ ಒಳ್ಳೆ ಕೆಲಸಕ್ಕೆ ವಿನಿಯೋಗಿಸ್ಕೊಳ್ಳಲಿಲ್ಲವಲ್ಲ ಸುಮ್ಮನೆ ವ್ಯ ವ್ರತ ಖರ್ಚಾಗೋಯ್ತಲ್ಲ ಅನ್ನುವಂಥ ಬೇಸರಗಳು ಕೂಡ ನಿಮಗೆ ಕಂಡುಬರುವಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಖರ್ಚು ಮಾಡೋದ್ರಿಂದ ಆರ್ಥಿಕವಾಗಿರತಕ್ಕಂತಹ ಪರಿಸ್ಥಿತಿ ಬಹಳಷ್ಟು ಹದಗೆಡುವಂತಹ ಸಾಧ್ಯತೆಗಳು ಹಣಕಾಸಿನ ಅವಶ್ಯಕತೆಗಳು ತೀರಾ ನಿಮಗೆ ಬರುವಂತಹ ಸಾಧ್ಯತೆಗಳು ಇರೋದರಿಂದ ದುಡ್ಡಿನ ಬಗ್ಗೆ ಬಹಳಷ್ಟು ಮುಂಜಾಗ್ರತೆಯನ್ನು ವಹಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇನ್ನು ಕೆಲವೊಂದು ಸಮಸ್ಯೆಗಳು ಇತ್ತೀಚೆಗೆ ಇತ್ತೀಚೆಗೆ ಸರಿ ಆಗ್ತಾ ಇದೆ ಅಪ್ಪ ಮತ್ತೆ ಹೊಸ ಸಮಸ್ಯೆಗಳು ಉಲ್ಬಣ ಆಗುವಂಥದ್ದು ಅದು ಕೂಡ ಕೆಲವೊಂದು ಚಿಂತೆಗಳಿಗೆ ಕಾರಣ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ವಿಶೇಷವಾಗಿ ಪ್ರೇಮ ಜೀವನ ಪ್ರೇಮಿಗಳು ಕೆಲವೊಂದು ಹೊಸ ವಿಚಾರಗಳನ್ನು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ತಮ್ಮ ಪ್ರೇಮಿಗಳಲ್ಲಿ ಹಾಗಾಗಿ ಇದು ಅವರು ಅದನ್ನು ಸ್ವೀಕಾರ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಕೆಲವೊಂದು ಜನರು ಸಭೆ ಸಮಾರಂಭಗಳಿಗೆ ಭೇಟಿ ಆಗುವಂತಹ ಸಾಧ್ಯತೆಗಳಿದೆ ಇನ್ನು ಮನೆಯಲ್ಲಿ ಕೆಲವೊಂದು ಕ ಮಾಡುವಂತಹ ಕಾರ್ಯಗಳ ಬಗ್ಗೆ ಕೆಲಸಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ನಿಮ್ಮ ಇವತ್ತು ಪತಿಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಒಳ್ಳೆ ಒಳ್ಳೆ ವಿಚಾರಗಳು ಡಿಸ್ಕಷನ್ ಆಗುವಂಥದ್ದು ಭವಿಷ್ಯತ್ತಿನಲ್ಲಿ ಬರಬೇಕಾಗಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಯೋಜನೆಗಳ ಬಗ್ಗೆ ಯೋಚನೆಗಳ ಬಗ್ಗೆ ಯೋಜನೆಗಳನ್ನು ರೂಪಿಸ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ನಿಮ್ಮ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ ಅವರು ನಿಮಗೆ ಏನೋ ಒಂದು ಸಮಯ ಕೊಡ್ತಾ ಇಲ್ವೇನೋ ಅನ್ನುವಂತಹ ಭಾವನೆ ಅವರಿಗೆ ಅನಿಸುತ್ತೆ ಹಾಗಾಗಿ ಅವರಿಗೆ ಸಮಯವನ್ನು ಕೊಡಿ ನಿಮ್ಮ ಬಾಲ್ಯದ ಜೀವನಗಳನ್ನು ಮತ್ತೊಮ್ಮೆ ಮೆಲುಕು ಹಾಕಿ ನೀವು ಬಂದಿರುವಂಥ ದಾರಿಯನ್ನು ಇನ್ನೊಮ್ಮೆ ಯೋಚನೆಯನ್ನು ಮಾಡಿಕೊಳ್ಳಿ ಅದರಿಂದನೂ ಕೂಡ ನಿಮಗೆ ಒಳ್ಳೆಯ ಅನುಕೂಲತೆಗಳು ಮತ್ತು ಲಾಭಗಳು ಸಂತೋಷಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮಕ್ಕಳ ಬೇಕು ಬೇಡಗಳ ಬಗ್ಗೆ ಮನೆಯ ಬೇಕು ಬೇಡಗಳ ಬಗ್ಗೆ ಇನ್ನೂ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಪ್ರಯತ್ನವನ್ನು ಕಟಕ ರಾಶಿಯವ್ರು ಇವತ್ತು ಮಾಡಿದ್ರೆ ತುಂಬಾ ಉತ್ತಮವಾದಂತ ಫಲ ಸಿಗುತ್ತೆ ಈ ದಿನದ ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ರಾಶಿ ಸಿಂಹ ರಾಶಿಯವರಿಗೆ ನೋಡಿ ಇವತ್ತು ಪರಿವರ್ತನೆ ಪರೋಕ್ಷವಾಗಿ ಕೆಲವೊಂದು ಆಶೀರ್ವಾದದಂತೆ ಕಂಡು ಬರುತ್ತೆ ನೋಡಿ ಜೀವನದಲ್ಲಿ ಕೆಲವೊಂದು ಸಂದರ್ಭಗಳು ಹೇಗಿರುತ್ತೆ ಅಂತಂದ್ರೆ ಸನ್ನಿವೇಶಗಳ ಕೈಗೊಂಬೆಗಳಾಗಿರ್ತೀವಿ ಕೆಲವೊಂದು ಸನ್ನಿವೇಶಗಳು ಕೆಲವೊಂದು ಘಟನೆಗಳು ನಮಗೆ ಅನೇಕ ರೀತಿಯಲ್ಲಿ ಬುದ್ಧಿ ಕಲಿಸಿರ್ತವೆ ಅದೇ ರೀತಿಯಾಗಿ ಇವತ್ತು ಕೂಡ ನಿಮಗೇನಾಗುತ್ತೆ ಜೀವನದಲ್ಲಿ ಏನನ್ನಾದರೂ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಪರಿಸ್ಥಿತಿಯಿಂದ ತಿಳ್ಕೋಬಹುದು ಸನ್ನಿವೇಶಗಳಿಂದ ತಿಳ್ಕೊಬೋದು ನೀವಿರುವಂತಹ ಸಂದರ್ಭ ನಿಮಗೆ ಬುದ್ಧಿ ಕಲಿಸ್ಬೋದು ನಿಮ್ಮ ಸುತ್ತಮುತ್ತಲಿರ್ತಕ್ಕಂಥ ಹಿರಿಯರು ನಿಮಗೆ ಬುದ್ಧಿ ಕಲಿಸ್ಬೋದು ಚಿಕ್ಕವರು ಬುದ್ಧಿ ಕಲಿಸ್ಬೋದು ಕೆಲವೊಂದು ಸಂದರ್ಭದಲ್ಲಿ ನೋವುಗಳು ಅನೇಕ ಪಾಠಗಳನ್ನು ಕಲಿಸ್ತವೆ ಹಾಗಾಗಿ ಕೆಲವೊಂದು ಸಂತೋಷಗಳು ಕೂಡ ಅನೇಕ ಮೆಸೇಜ್ಗಳು ತಂದು ಕೊಡುತ್ತೆ ಹಾಗಾಗಿ ಸನ್ನಿವೇಶವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೆ ಆದರೆ ಇವತ್ತು ನೀವು ದೊಡ್ಡ ಪ್ರಮಾಣದಲ್ಲಿ ಅಲ್ಲದೇ ಇದ್ರೂ ಕೂಡ ನೀವು ಇವತ್ತಿನ ದಿನದ ಪೂರ್ವಕ್ಕಾದ್ರೂ ಕೆಲವೊಂದು ಮುಖ್ಯವಾದ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಏನು ಕೊರತೆ ಇರಲ್ಲ ಅನ್ನುವಂಥದ್ದು ತುಂಬಾ ಇಲ್ಲಿ ಗಮನಿಸಬೇಕಾಗಿರತಕ್ಕಂತ ವಿಚಾರ ಜೊತೆಗೆ ಈ ದಿನ ಕೆಲವೊಂದು ಅನುಮಾನಗಳಿಂದ ಕೂಡಿರುತ್ತೆ ಯಾರೋ ನಿಮ್ಮನ್ನು ಅನುಮಾನಿಸ್ಬೋದು ಯಾರೋ ನಿಮ್ಗೆ ಅನುಮಾನದಿಂದ ನೋಡ್ಬೋದು ಕೆಲವೊಂದು ವಿಶ್ವಾಸದ ವಿಚಾರಗಳಲ್ಲಿ ಕೆಲವೊಂದು ಅಸೂಯೆಗಳು ಅಥವಾ ಅಹಂಕಾರಗಳು ಅಥವಾ ನಂಬಿಕೆಗೆ ಧಕ್ಕೆ ಆಗುವಂತಹ ಸನ್ನಿವೇಶಗಳು ಕೂಡ ಇವತ್ತು ನಡೆಯುವಂಥ ಸಾಧ್ಯತೆಗಳಿದೆ ಇದ್ರ ಬಗ್ಗೆನೂ ಕೂಡ ನೀವು ಗಮನಿಸಬೇಕಾಗುತ್ತೆ ನೀವು ಯಾರನ್ನು ಅತಿಯಾಗಿ ನಂಬಿರ್ತೀರಿ ಏನೋ ಒಂಥರ ಕೈ ಕೊಟ್ಟು ಬಿಡ್ಬೋದು ಮಾತಿಗೆ ತಪ್ಪಿಬಿಡ್ಬೋದು ಅಥವಾ ನಿಮ್ಮ ಮೇಲೇ ಅವರು ಸಂಶಯವನ್ನು ವ್ಯಕ್ತಪಡಿಸ್ಬೋದು ಈ ರೀತಿಯಾಗಿ ನಾನಾ ರೀತಿಯಿಂದ ವಿಷಯಗಳು ಪ್ರಸ್ತಾಪ ಆಗುತ್ತೆ ಹಾಗಾಗಿ ಇದ್ರ ಬಗ್ಗೆ ಬಹಳಷ್ಟು ಗಮನವೂ ಹರಿಸಬೇಕು ಸನ್ನಿವೇಶ ಸಂದರ್ಭವನ್ನು ಅರ್ಥ ಮಾಡಿಕೊಂಡು ನಡೆದ್ರೆ ಜೀವನದಲ್ಲಿ ಪ್ರತಿಯೊಂದು ದಿನವೂ ಕೂಡ ನಾವು ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ವಿಷಯಗಳಿರುತ್ತೆ ಆದರೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡುವಂತಹ ಒಂದು ಯೋಚನಾ ಶಕ್ತಿ ನಮ್ಮಲ್ಲಿದ್ರೆ ಅದು ಅರ್ಥ ಆಗುತ್ತೆ ಸೂಕ್ಷ್ಮವಾದಂಥ ವಿಷಯಗಳು ನಮ್ಮ ಗಮನಕ್ಕೆ ಬರ್ತವೆ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ ಇನ್ನು ಉದ್ಯೋಗವನ್ನು ಮಾಡ್ತಕ್ಕಂಥ ಇವತ್ತಿನ ಜನರು ಆಪ್ತರಿಂದ ಯಾವುದೇ ಸಲಹೆಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಇನ್ನು ಆರ್ಥಿಕವಾಗಿರ್ತಕ್ಕಂಥ ಲಾಭಗಳು ಕೂಡ ಇದೆ ನಿಮ್ಮ ಹಿರಿಯರು ಕೂಡ ನಿಮಗೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನೀವು ಸ್ವಲ್ಪ ತಾಳ್ಮೆಯಿಂದ ಅದನ್ನು ಅರ್ಥ ಮಾಡ್ಕೊಂಡ್ರೆ ಬೇಕಾದಷ್ಟು ಒಳ್ಳೆ ಫಲಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಯಾವುದೋ ಇವತ್ತು ಕಾರ್ಯಕ್ರಮಗಳಲ್ಲಿ ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಕ್ರೀಡಾ ಚಟುವಟಿಕೆ ಯಾವುದೇ ಸಮಾರಂಭ ಅಥವಾ ಯಾವುದೇ ಒಂದು ದೇವಸ್ಥಾನಗಳು ಪೂಜೆಗಳು ಈ ರೀತಿಯಾಗಿ ಏನೋ ಒಂದು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕೆಲವೊಂದು ಜನ ಪ್ರೀತಿಪಾತ್ರರಿಂದ ದೂರ ಇದ್ದು ಅವರ ಪ್ರೀತಿಗಾಗಿ ಬಯಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಪ್ರೇಮಿಗಳಿಗೂ ಕೂಡ ಅಷ್ಟೇ ಸ್ವಲ್ಪ ದೂರ ಇದ್ದು ಅವರ ಬಗ್ಗೆ ಸಾಕಷ್ಟು ಯೋಚನೆ ಮಾಡುವಂತಹ ಸಂದರ್ಭಗಳು ಪ್ರೇಮಿಗಳಲ್ಲಿ ಉದ್ಭವ ಆಗುವಂತಹ ಸಾಧ್ಯತೆಗಳಿದೆ ಮತ್ತು ಬಹಳಷ್ಟು ಜನ ಈ ಮನೆಯಿಂದ ಹೊರಗಡೆ ಇರುವಂತಹ ಸಾಧ್ಯತೆಗಳು ಕೆಲವೊಂದು ಜನ ಇದ್ದರೂ ಇರ್ಬೋದು ಕುಟುಂಬದಿಂದ ಹೊರಗಡೆ ಇದ್ದು ಏನೋ ಅವ್ರ ಕೆಲಸಕ್ಕೆ ದುಡಿಯೋದಕ್ಕೆ ಓದೋದಕ್ಕೆ ಈ ರೀತಿಯಾಗಿ ಹೊರಗಡೆ ಇರ್ಬೋದು ಇಂಥ ಸಂದರ್ಭದಲ್ಲಿ ಮನೆಯವರ ಜೊತೆಯಲ್ಲಿ ಫೋನ್ನಲ್ಲೂ ಕೂಡ ಮಾತಾಡಿ ಕುಶಲೋಪರಿಯನ್ನು ವಿಚಾರಣೆ ಮಾಡತಕ್ಕಂಥ ಸಾಧ್ಯತೆಗಳಿದೆ ಪತಿಪತ್ನಿಯರ ಮಧ್ಯದಲ್ಲಿ ಅನ್ಯೂನ್ಯತೆಗಳು ತುಂಬ ಚೆನ್ನಾಗಿರುತ್ತೆ ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಯೋಗ್ಯವಾಗಿರ್ತಕ್ಕಂಥದ್ದು ಅದ್ಭುತವಾದಂಥ ಸಮಯಗಳಿದೆ ತುಂಬ ಅವಕಾಶಗಳು ಕೂಡ ತುಂಬ ಚೆನ್ನಾಗಿದೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಂಡು ನಿರ್ಧಾರ ತೆಗೆ ತೆಗೆದುಕೊಂಡ್ರೆ ಬಹಳಷ್ಟು ಉತ್ತಮವಾದಂಥ ಫಲ ಅವರಿಗೆ ಸಿಗ್ತಾ ಇರತಕ್ಕಂಥದ್ದು ಸಿಂಹರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮೊದಲು ವೀಕ್ಷಕರೇ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಕನ್ಯಾ ರಾಶಿ ಕನ್ಯಾ ರಾಶಿಯವರು ಇವತ್ತು ಕೆಲವೊಂದು ವಿಚಾರಗಳಲ್ಲಿ ಕ್ಲಾರಿಟಿ ಇರಲ್ಲ ಕೆಲವೊಂದು ವಿಚಾರದಲ್ಲಿ ಅಸ್ಪಷ್ಟತೆ ಇರುತ್ತೆ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ರಿ ಆ ಕೆಲಸ ಏನಾಗುತ್ತೋ ಇಲ್ವಾ ಅಥವಾ ಅದನ್ನು ಪೂರ್ಣಗೊಳಿಸ್ತೀನ ನಾನು ಇಲ್ವಾ ಯಾರಿಗೂ ದುಡ್ಡು ಕೊಡಬೇಕಾಗಿದೆ ಆ ದುಡ್ಡು ನಾನು ಕೊಡ್ತೀನ ಕೊಡಲ್ವಾ ಕೊಡ್ಲಿಕ್ಕೆ ಆಗದ ಇದ್ರೆ ಏನ್ ಮಾಡ್ಲಿ ಅಥವಾ ಇವ್ರಿಗ್ ನಾನು ಮಾತು ಕೊಟ್ಟಿದ್ದೀನಿ ಆ ಮಾತನ್ನು ಉಳಿಸ್ಕೊಳಕ್ ಆಗುತ್ತಾ ಇಲ್ವಾ ಅಥವಾ ಈಗ ಬಂದಿರುವಂತ ಸಮಸ್ಯನ ನಾನು ಹೇಗ್ ಫೇಸ್ ಮಾಡ್ಲಿ ಈ ರೀತಿಯಾಗಿ ಮನಸ್ಸಿನ ಅಂತರಾಳದಲ್ಲಿ ಬಹಳಷ್ಟು ವಿಷಯಗಳನ್ನ ಹುದುಗಿಕೊಂಡಿರುತ್ತೆ ನೀವು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಕ್ಕೆ ಹೋಗಲ್ಲ ಸಾಮಾನ್ಯವಾಗಿ ನೀವು ಒಬ್ಬರೇ ಯೋಚನೆ ಮಾಡ್ತಾ ಇರ್ತೀರಿ ಹೇಗ್ ಮಾಡೋದು ಹೇಗೆ ಮಾಡೋದು ಹೇಗ್ ಮಾಡೋದು ಈ ರೀತಿಯಾಗಿ ಕೆಲವೊಂದು ಪ್ರಶ್ನಾವಳಿಗಳು ನಿಮ್ಮ ಮನಸ್ಸಿನಲ್ಲಿ ರೂಪುಗೊಳ್ಳುವಂತಹ ಸಾಧ್ಯತೆಗಳಿದೆ ಆದರೆ ಆ ಎಲ್ಲ ಪ್ರಶ್ನೆಗಳು ನಿಮಗೆ ಒಳ್ಳೆ ಫಲವನ್ನೇ ತಂದು ಕೊಡುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗಿರುವಂತಹ ವಿಚಾರ ಭಯ ಒಂದನ್ನು ಬಿಟ್ಟು ಯಾಕಂತಂದ್ರೆ ಭಯ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಆವರಿಸ್ಕೊಳ್ತು ಅಂತಂದ್ರೆ ಸುಲಭವಾಗಿ ಆಗುವಂತವು ಕೆಲಸವೂ ಕೂಡ ಬಹಳಷ್ಟು ಕಠಿಣವಾಗಿ ಕಂಡು ಬರುತ್ತೆ ಇದನ್ನ ನೀವು ಗಮನಿಸಬೇಕಾಗಿರುವಂತ ವಿಚಾರ ಈ ವಿಡಿಯೋದಿಂದ ನೀವು ತಿಳ್ಕೊಬೇಕಾಗಿರುವಂತಹ ವಿಚಾರ ಹಾಗಾಗಿ ಯಾವುದೇ ಒಂದು ಕೆಲಸ ಇರಲಿ ನಿಮ್ಮ ಒಂದು ನಿಮ್ಮ ಒಂದು ಟಾರ್ಗೆಟಲ್ಲಿದೆ ನಿಮ್ಮ ಕಕ್ಷೆಯಲ್ಲಿದೆ ನಿಮ್ಮ ಕ್ಷೇತ್ರದಲ್ಲಿದೆ ನಿಮ್ಮ ವ್ಯಾಪ್ತಿಯಲ್ಲಿದೆ ಅಂತಂದರೆ ಧೈರ್ಯವಾಗಿ ಮುನ್ನುಗ್ಗಿ ಖಂಡಿತವಾಗಿಯೂ ನೀವು ಅದನ್ನೆಲ್ಲ ಎದುರಿಸುವಂತಹ ಗೆಲ್ಲುವಂತಹ ಶಾಕ್ ಶಕ್ತಿ ಬುದ್ಧಿವಂತಿಕೆ ಎಲ್ಲವೂ ಇದೆ ನಿಮ್ಮಲ್ಲಿ ಆದರೆ ಅನುಮಾನ ಅನ್ನುವಂಥದ್ದು ಬೇಡ ಇದರಿಂದ ಏನಾಗುತ್ತೆ ಭಯ ಅನ್ನುವಂಥದ್ದು ಬಂದಾಗ ಆತ್ಮವಿಶ್ವಾಸದ ಕೊರತೆ ಆಗ್ಬಿಡುತ್ತೆ ಹಾಗಾಗಿ ಸುಲಭವಾಗಿ ಆಗೋ ಕೆಲಸನೂ ಕಷ್ಟಪಡುವಂಥ ಸಾಧ್ಯತೆಗಳಿರ್ಬೋದು ಈ ವಿಡಿಯೋದಿಂದ ನೀವು ಕಲಿತಿರುವಂಥ ಬಹುಮುಖ್ಯ ಅಂಶ ಕನ್ಯಾ ರಾಶಿಯವರು ಅಂತ ಹೇಳ್ಬೋದು ಇದ್ರ ಬಗ್ಗೆ ಗಮನದಲ್ಲಿರಲಿ ಜೊತೆಗೆ ಇನ್ನೂ ಇವತ್ತಿನ ದಿವಸ ಆಪ್ತರೊಂದಿಗೆ ಜಗಳವಾಗುವಂಥ ಸಾಧ್ಯತೆಗಳು ಯಾವುದೇ ವಿಷಯಗಳು ನ್ಯಾಯಾಲಯದ ಸಮಸ್ಯೆಗಳು ಕೋರ್ಟು ಕಚೇರಿ ಕಾನೂನು ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳಲ್ಲಿ ಖರ್ಚಾಗುವಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡುಬರುತ್ತೆ ಹಾಗಾಗಿ ಯಾರ ಜೊತೆಯೂ ಕೂಡ ವಾದ ವಿವಾದ ಮಾಡಲಿಕ್ಕೆ ಹೋಗಬೇಡಿ ನೀವಾಯಿತು ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ ಮನೆಯಲ್ಲಿ ಸಾಮರಸ್ಯ ತರಲಿಕ್ಕೆ ನೀವು ಪ್ರಯತ್ನವನ್ನು ಮಾಡಬೇಕಾಗಿದೆ ಕೆಲವೊಂದು ಏನೋ ಗೊಂದಲಗಳಿತ್ತು ಸಂಬಂಧಿಕರಲ್ಲಿ ಏನೋ ಗೊಂದಲಗಳಿತ್ತು ಅದನ್ನು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ಕೊಳ್ಳಿ ಯಾವುದೇ ಒಂದು ದೊಡ್ಡ ಸಮಸ್ಯೆಗಳಿಗೆ ತೊಂದರೆಗಳಿಗೆ ಕಾರಣ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇನ್ನು ಈ ವಿಶೇಷವಾಗಿ ಪ್ರೇಮಿಗಳಲ್ಲಿ ಕೆಲವೊಂದು ಕಿರುಕುಳಗಳು ಉಂಟಾಗುವಂತಹ ಸಾಧ್ಯತೆಗಳು ಏನೋ ಒಂಥರ ಮನಸ್ಸಿಗೆ ಬೇಸರ ಆಗುತ್ತೆ ಎಲ್ಲೋ ಒಂದು ಕಡೆ ನಾನು ತೆಗೆದುಕೊಂಡಂತ ನಿರ್ಧಾರ ಸರಿ ಆಗುತ್ತಾ ಇಲ್ವಾ ಅಂತ ಇಲ್ಲೂ ಕೂಡ ಕೆಲವೊಂದು ಭಯದ ವಾತಾವರಣ ಚಿಂತೆಯ ವಾತಾವರಣ ಮುಖದ ಮೇಲೆ ಒಂಥರ ಸೊಕ್ಕು ಬರುವಂತಹ ಸಾಧ್ಯತೆಗಳು ಚಿಂತೆಯ ಕಾರ್ಮೋಡ ಕವಿಯುವಂತಹ ಸಾಧ್ಯತೆಗಳು ಇರೋದ್ರಿಂದ ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡಿ ಮಾಡುವಂತ ಕೆಲಸದ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟುಬಿಟ್ರೆ ದೈನಂದಿನ ಕಾರ್ಯಗಳು ಸುಲಭವಾಗಿ ನಡೀತವೆ ಹಣಕಾಸಿನ ಪ್ರಗತಿ ಚೆನ್ನಾಗುತ್ತೆ ಸಮಸ್ಯೆಗಳಿಂದ ಕೂಡ ಹೊರಗಡೆ ಬರುವಂತಹ ಸಾಧ್ಯತೆಗಳಿದೆ ಹೊಸ ಯೋಜನೆಗಳನ್ನ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡ್ಕೊಳ್ಳಿ ಹಳೆಯ ನಿಂತಿರುವಂತಹ ಕೆಲಸಗಳು ಮತ್ತೆ ಮರುಪ್ರಾರಂಭ ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಹಳೆಯ ನೆನಪುಗಳು ನಿಮಗೆ ಸುಂದರವಾಗಿರುವಂತಹ ಕನಸುಗಳನ್ನ ರೂಪುಗೊಳಿಸುವಂತಹ ಸಾಧ್ಯತೆಗಳು ಮುಂದೆ ಏನು ಮಾಡಬೇಕು ಅನ್ನುವಂತಹ ದಾರಿಯನ್ನು ತೋರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಒಳ್ಳೆಯ ಸಮಯಗಳು ಒಳ್ಳೆಯ ಅವಕಾಶಗಳು ಕಂಡು ಬರುತ್ತೆ ಕೆಲವೊಂದು ಭಿನ್ನಾಭಿಪ್ರಾಯಗಳ ಮಧ್ಯದಲ್ಲಿಯೂ ಕೂಡ ಸಂತೋಷಕ್ಕಂತೂ ಯಾವುದೇ ಬರ ಇರಲ್ಲ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಏನೋ ಒಂದು ತಪ್ಪು ತಡೆ ಚಿಕ್ಕ ಪುಟ್ಟದಿದ್ರೆ ಕ್ಷಮಿಸ್ಬಿಡಿ ಬಹಳ ಜೀವನ ಸಂತೋಷವಾಗಿರುತ್ತೆ ಅನ್ನುವಂಥದ್ದು ಕನ್ಯಾ ರಾಶಿಯವರದು ಕಂಡು ಬರ್ತಾ ಇರತಕ್ಕಂಥದ್ದು ಅದ್ಭುತವಾದಂತಹ ಫಲವೇ ಇದೆ ನಿಮ್ಮ ಅದೃಷ್ಟದ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನಿಮ್ಮ ಜಾತಕ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಎರಡು ತುಲಾರಾಶಿ ತುಲಾರಾಶಿ ಅವ್ರಿಗೆ ಇವತ್ತು ನೋಡಿ ನಿಮ್ಮ ದೇಹದ ಬಗ್ಗೆ ನಿಮ್ಮ ಆರೋಗ್ಯದ ಬಗ್ಗೆ ಅಥವಾ ನೀವು ತುಂಬ ಸ್ಲಿಮ್ ಇದ್ದೀರಿ ಅನ್ನುವಂಥ ಭಾವನೆಗಳು ಬರ್ಬೋದು ಅಂದರೆ ತುಂಬ ಅಂತ ಹೇಳಿ ತುಂಬ ನಾನು ವೇಟ್ ಆಗ್ತಾ ಇದ್ದೀನಿ ಅಥವಾ ಬೊಜ್ಜು ಬರ್ತಾ ಇದೆ ನನಗೆ ದೇಹ ತೂಕ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಸಮಸ್ಯೆ ಇರ್ಬೋದು ಈ ಎಲುಬು ಕೀಲಿಗೆ ಸಂಬಂಧಿಸಿರುವಂಥ ಸಮಸ್ಯೆಗಳಿರ್ಬೋದು ದೇಹದ ಆರೋಗ್ಯದ ಯಾವುದೇ ಒಂದು ಭಾಗದಲ್ಲಿ ಏನೋ ಒಂಥರ ಅನ್ಕಂಫರ್ಟೇಬಲ್ ಫೀಲ್ ಇರುತ್ತೆ ಏನೋ ಒಂಥರ ಒಂಥರ ಸಮಸ್ಯೆ ಫಿಸಿಕಲಿ ಫಿಟ್ನೆಸ್ ಅನ್ನುವಂಥದ್ದು ಇರಲ್ಲ ಅನ್ನುವಂತಹ ಭಾವನೆಗಳು ನಿಮ್ಮೊಬ್ರಿಗೆ ಗೋಚರ ಆಗುತ್ತೆ ಬೇರೆಯವ್ರಿಗೆ ಗೊತ್ತಾಗಲ್ಲ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ನಿಜಾನ ಸುಳ್ಳ ಕಾಮೆಂಟ್ ಮಾಡಿ ಇನ್ನು ಈ ಆರೋಗ್ಯದ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನೀವು ಏನು ಮಾಡಬೇಕು ದೈನಂದಿನ ಜೀವನದ ಚಟುವಟಿಕೆಗಳಲ್ಲಿ ಬಹಳಷ್ಟು ಬದಲಾವಣೆ ಮಾಡಿಕೊಳ್ಳುವಂಥ ಅವಶ್ಯಕತೆ ಇದೆ ಯೋಗ ಮಾಡೋದಿರ್ಬೋದು ಧ್ಯಾನ ಮಾಡೋದಿರ್ಬೋದು ವಾಕಿಂಗ್ ಮಾಡೋದಿರ್ಬೋದು ವ್ಯಾಯಾಮ ಮಾಡೋವಂಥದ್ದಿರ್ಬೋದು ಆಮೇಲೆ ಊಟದ ಮೇಲೆ ಹಿಡಿತವನ್ನ ಇಟ್ಕೊಳ್ಳುವಂಥದ್ದಿರ್ಬೋದು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರದು ಎಷ್ಟು ತಿನ್ನಬೇಕು ಇದ್ರ ಬಗ್ಗೆಯೂ ಕೂಡ ಆರೋಗ್ಯದ ದೃಷ್ಟಿಕೋನದಿಂದ ನೋಡಿದಾಗ ಇದನ್ನ ಗಮನದಲ್ಲಿಟ್ಕೋಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುವಂತಹ ವಿಚಾರ ತುಲಾ ರಾಶಿಯವರಿಗೆ ಈ ವಿಡಿಯೋದಲ್ಲಿ ನೀವು ಕಲಿತಿರುವಂತಹ ಬಹುಮುಖ್ಯ ಅಂಶ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇನ್ನು ಇವತ್ತಿನ ವಿಚಾರಕ್ಕೆ ಬರ್ತೀನಿ ಇವತ್ತು ಕೆಲವೊಂದು ಸಾಲುಗಾರರು ನಿಮಗೆ ಆ ಯಾವುದೇ ಒಂದು ಹೇಳದೆ ಕೇಳದೆ ಹಣವನ್ನ ಕೊಡಬೇಕು ಅನ್ನುವಂತಹ ಹೇರಿಕೆಯನ್ನ ಒತ್ತಡವನ್ನ ಹೇರ್ಬೋದು ನೀವ್ ಯಾರ ಹತ್ರನೂ ಸಾಲ ತೊಗೊಂಡ್ ಅವರು ಅವ್ರು ನಿಮಗೆ ಇವತ್ತು ಒತ್ತಡವನ್ನ ಹಾಕ್ಬೋದು ಕೊಡಬೇಕು ಇಂಥ ಸಮಯದಲ್ಲಿ ಕೊಡಬೇಕು ಇವತ್ತೇ ಕೊಡಬೇಕು ಈಗಲೇ ಕೊಡ್ಬೇಕು ಈ ರೀತಿಯಾದಂತಹ ಕೆಲವೊಂದು ಜನರಿಗೆ ಪರಿಸ್ಥಿತಿಗಳು ಬರಬಹುದು ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು ಯಾರದನ್ನು ಕೊಡಬೇಕು ಯಾರ್ಯಾರು ಹೇಗಿದ್ದಾರೆ ಯಾವ ಥರ ವರ್ತಿಸ್ತಾ ಇದ್ದಾರೆ ಇದನ್ನು ಗಮನದಲ್ಲಿ ಇಟ್ಕೊಂಡ್ರೆ ನೀವು ಖುಷಿಯಾಗಿರ್ತೀರ ಸಡನ್ ಆಗಿ ಸಮಸ್ಯೆಗಳು ಬಂದಾಗ ಎದುರಿಸೋದಂತಂದರೆ ಅದು ಎಂಥವ್ರಿಗೂ ತುಂಬ ಕಷ್ಟ ಆಗುತ್ತೆ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಜೊತೆಗೆ ಈ ಕುಟುಂಬ ಸದಸ್ಯರ ಅಗತ್ಯತೆಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಕ್ಕಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತೆ ಇತ್ತೀಚೆಗೆ ಜಾಸ್ತಿಯಾಗಿ ನೀವು ದುಡಿಯೋದ್ರ ಕಡೆ ಅಥವಾ ನಿಮ್ಮ ಕೆಲಸದ ಕಡೆ ನಿಮ್ಮ ಮುಂದಿನ ಜೀವನದ ಕಡೆ ಹೆಚ್ಚಿನ ಯೋಚನೆ ಮಾಡ್ತಾ ಇದ್ದೀರಿ ಪ್ರೆಸೆಂಟ್ ಇರುವಂತಹ ಜೀವನದ ಕಡೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ ಮನೆಯ ಸದಸ್ಯರ ಬೇಕು ಬೇಡಗಳ ಬಗ್ಗೆ ಎಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ ನಿಮ್ಮ ಹೆಂಡತಿಯ ಬಗ್ಗೆ ನಿಮ್ಮ ಗಂಡನ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆ ತಂದೆ ತಾಯಿಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅವರಿಗೆ ಸಮಯವನ್ನು ಕೊಡಬೇಕು ಇಂತಹ ಒಂದು ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಇದ್ರ ಬಗ್ಗೆ ಗಮನದಲ್ಲಿಟ್ಟ ಗಮನದಲ್ಲಿಟ್ಕೊಳ್ಳಿ ನ್ಯಾಯಯುತವಾಗಿರತಕ್ಕಂತಹ ಉತ್ತಮವಾಗಿರತಕ್ಕಂತಹ ಜೀವನ ಇವತ್ತು ನಿಮ್ದಾಗಿರುತ್ತೆ ಪ್ರೇಮಿಗಳಿಗೆ ಒಳ್ಳೆಯ ಸಂಪ್ರದಾಯ ಬದ್ಧವಾಗಿ ಸಂಸ್ಕೃತಿಯ ಬದ್ಧವಾಗಿ ಸಾಧ್ಯವಾದಷ್ಟು ಹಿರಿಯರ ಆದೇಶಗಳಂತೆ ನಡೆದುಕೊಳ್ಳುವಂತಹ ಪ್ರಯತ್ನವನ್ನ ಪ್ರೇಮಿಗಳು ಮಾಡುವಂತಹ ಸಾಧ್ಯತೆಗಳಿದೆ ಇದು ಈ ಥರ ಮಾಡೋದ್ರಿಂದ ಎರಡು ಕುಟುಂಬಕ್ಕೂ ತುಂಬ ಅನುಕೂಲ ಆಗುತ್ತೆ ಕುಟುಂಬದ ಒಂದು ಸನ್ನಿವೇಶವನ್ನ ಅರ್ಥ ಮಾಡ್ಕೊಂಡು ಹೋದ್ರೆ ಪ್ರೇಮಿಗಳಿಗೂ ಅನುಕೂಲ ಕುಟುಂಬಕ್ಕೂ ಅನುಕೂಲ ಕುಟುಂಬದವರು ಪ್ರೇಮಿಗಳ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡ್ರೆ ಇನ್ನೂ ಅನುಕೂಲ ಆಗುತ್ತೆ ಇದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ರಾತ್ರಿಯ ವೇಳೆಗೆ ಸಮಯಂತೂ ಸಾಕಷ್ಟು ಸಿಗುತ್ತೆ ಸಾಯಂಕಾಲ ಸಮಯ ಸಿಗುತ್ತೆ ಸ್ವಲ್ಪ ಬೇಗನೆ ಕೆಲಸ ಬರುವಂತಹ ಸಾಧ್ಯತೆಗಳಿದೆ ಇದರಿಂದ ಸ್ವಲ್ಪ ವಾಕಿಂಗ್ ಮಾಡೋದು ಉದ್ಯಾನವನಕ್ಕೆ ಹೋಗೋದು ಪಾರ್ಕ್ ಕಡ್ಡಾಡೋದು ಅಷ್ಟಾಗದೆ ಇದ್ರೂ ಕೂಡ ನಿಮ್ಮ ಟೆರೆಸ್ ಮೇಲೆ ಮಾಳಿಗೆ ಮೇಲೆ ಸುತ್ತಾಡುವಂತಹ ಪ್ರಯತ್ನಗಳು ಕೂಡ ಕೆಲವೊಂದು ಜನರಿಗೆ ನಡೀಬಹುದು ವೈವಾಹಿಕ ಜೀವನ ನಿಜಕ್ಕೂ ಅದ್ಭುತವಾಗಿ ರೀತಿಯಲ್ಲಿ ಕಂಡುಬರುತ್ತೆ ದೊಡ್ಡ ಪ್ರಮಾಣದಲ್ಲಿಲ್ಲದೇ ಇದ್ರು ಕೂಡ ಚಿಕ್ಕ ಪ್ರಮಾಣದಲ್ಲಿ ಖುಷಿ ಏನ್ ಬರ ಸಂತೋಷಕ್ಕೆ ಏನ್ ಬರ ಅಂತಹ ಒಂದು ಸಂತೋಷವನ್ನ ಅನುಭವಿಸುವಂತಹ ಸಾಧ್ಯತೆಗಳು ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಬಿಡುವಿಲ್ಲದ ಕೆಲಸದ ವಾತಾವರಣಗಳ ಮಧ್ಯದಲ್ಲಿಯೂ ಕೂಡ ಸಮಯವನ್ನು ಸಿಗುತ್ತೆ ಸಿಕ್ಕಿರುವಂತಹ ಸಮಯವನ್ನು ಸರಿಯಾಗಿ ಅನುಕೂಲತೆಯಿಂದ ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮೊದಲು ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಇವತ್ತಿನ ಅದೃಷ್ಟದ ಸಂಖ್ಯೆ ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ಇವತ್ತು ನೀವು ನಗರಗ್ತಾ ಇದ್ದರೆ ಇದ್ರೆ ಖುಷಿಯಾಗಿದ್ರೆ ಸಮಸ್ಯೆಗಳನ್ನುವಂಥದ್ದು ಸಲೀಸಾಗಿ ಸರಿ ಹೋಗುತ್ತೆ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥದ್ದು ಜಾಸ್ತಿ ಸಡನ್ ಆಗಿ ಯಾವುದೇ ಒಂದು ಸಮಸ್ಯೆ ಇದೆಯಾ ಆ ಸಮಸ್ಯೆಗೆ ಪರಿಹಾರ ಸಿಕ್ಕ ಮೇಲೆನೆ ನೀವು ಮೆಂಟಲಿ ರಿಲೀಫ್ ಆಗೋದು ಹಾಗಾಗಿ ತತ್ಕ್ಷಣವೇ ತಕ್ಷಣವೇ ಆ ಸಮಸ್ಯೆಗೆ ಪರಿಹಾರ ಸಿಕ್ ಬಿಡಬೇಕು ನಮಗೆ ಸಮಸ್ಯೆಯ ಜೊತೆಯಲ್ಲಿ ಬದುಕೋದಿದೆಯಲ್ಲ ಅದು ಯಾವತ್ತಿಗೂ ಇಷ್ಟಪಡಲ್ಲ ಇದು ಒಂದು ಒಳ್ಳೆಯ ಬೆಳವಣಿಗೆಯೇ ಆಗಿದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸಮಸ್ಯೆಗಳು ತೊಂದರೆಗಳು ಮನುಷ್ಯನಿಗೆ ಬಂದೇ ಬರ್ತವೆ ಆದರೆ ಬಂದಾಗ ನೀವು ಯಾವ ರೀತಿ ಎದುರಿಸ್ತೀರಿ ಕೆಲವೊಂದು ಸಮಸ್ಯೆಗಳು ತಾತ್ಕಾಲಿಕ ಇರ್ತವೆ ಕೆಲವೊಂದು ಸಂದರ್ಭಗಳು ಹೇಗಿರ್ತವೆ ಸಮಸ್ಯೆಗಳು ಭಾಳ ಲಾಂಗ್ ಟೈಮ್ ಇರ್ತವೆ ಆ ಲಾಂಗ್ ಟೈಮ್ ಇರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಯಾವ ರೀತಿ ಎದುರಿಸ್ತೀರಿ ಆ ಸಮಸ್ಯೆ ಬಗೆಹರಿಯೋವರೆಗೆಯೂ ಕೂಡ ನಿಮಗೆ ನೆಮ್ಮದಿ ಅನ್ನೋದಿರಲ್ಲ ನಿಜನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ ಇದನ್ನು ಮರಿಲಿಕ್ಕೆ ಹೋಗ್ಬೇಡಿ ಆ ಥರ ಒಂದು ವ್ಯಕ್ತಿತ್ವ ಆ ಮಾಡಿ ಒಂದು ಹಂತದವರೆಗೆ ಪ್ರಯತ್ನ ಮಾಡಿ ಆದರೆ ಇರಿ ಆರೋಗ್ಯದ ಕಡೆ ಹೆಚ್ಚಿನ ಆದ್ಯತೆ ನೀವು ಯಾವತ್ತಿಗೂ ಕೊಟ್ಟೆ ಕೊಡ್ತೀರಿ ಆದ್ರೆ ಅದ್ರ ಜೊತೆಗೆ ನೀವು ಚಿಂತೆ ಮಾಡುವಂಥದ್ದನ್ನು ಕಡಿಮೆ ಮಾಡಿ ನಿಧಾನವಾಗಿ ಆದರೂ ಪರವಾಗಿಲ್ಲ ಹಂತ ಹಂತವಾಗಿ ಸಮಸ್ಯೆಗಳು ಸರಿಯಾಗ್ತವೆ ಅನ್ನುವಂಥದ್ರ ಗಮನ ವೃಶ್ಚಿಕ ರಾಶಿಯವರು ಇವತ್ತು ತಿಳ್ಕೋಬೇಕಾಗಿರುವಂಥ ಬಹುಮುಖ್ಯವಾದ ಅಂಶ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇವತ್ತು ಕೆಲವೊಬ್ಬರಿಗೆ ಪ್ರಯಾಣದ ಗಡಿಬಿಡಿ ಇರುತ್ತೆ ಒತ್ತಡದ ಜೀವನ ಇರುತ್ತೆ ಬೇಗ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ ಬೇಗ ಎದಿರ್ತೀರಿ ನಿದ್ದೆ ಚೆನ್ನಾಗಿ ಆಗಿರೋಂಗಿಲ್ಲ ಮಾನಸಿಕವಾಗಿ ಚಿಂತೆಗಳು ಜಾಸ್ತಿ ಇರುತ್ತೆ ಆರ್ಥಿಕವಾದಂತಹ ಲಾಭಗಳ ಕೊರತೆ ಆಗಿರುತ್ತೆ ಇದರಿಂದಾಗಿ ಸ್ವಲ್ಪ ಚಿಂತೆ ಇರುತ್ತೆ ಆದರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಕೂಲಾಗಿ ನೀವು ದೈನಂದಿನ ಕೆಲಸಗಳನ್ನು ನಿಧಾನವಾಗಿ ಮಾಡ್ತಾ ಹೋದರೆ ಸಮಸ್ಯೆಗಳು ಸರಿ ಆಗುತ್ತೆ ಪ್ರಾಬ್ಲಮ್ಗಳು ಸರಿ ಆಗುತ್ತೆ ನೀವು ಮಾಡುವಂಥ ಕೆಲಸದಲ್ಲೂ ಕೂಡ ಒಳ್ಳೆಯ ಲಾಭಗಳು ಸಿಗುತ್ತೆ ಅಭಿವೃದ್ಧಿ ಆಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಕೂಡ ಚಿಕ್ಕ ಪ್ರಮಾಣದಲ್ಲಿ ಆಗಬಹುದು ಹಾಗಾಗಿ ನೀವು ಚಿಂತೆ ಮಾಡೋದರಿಂದ ಏನು ಪ್ರಯೋಜನ ಇಲ್ಲ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಇನ್ನು ಇವತ್ತು ಹೊಸ ಸಂಬಂಧಗಳು ಹೊಸ ಸಂಪರ್ಕಗಳು ಇವತ್ತು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಇದರಿಂದ ಭಾಳಷ್ಟು ಮನಸ್ಸಿಗೆ ಸಂತೋಷಗಳಾಗುವಂತಹ ಸಾಧ್ಯತೆಗಳು ಕೂಡ ಚೆನ್ನಾಗಿ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡೋದಾದ್ರೆ ಇನ್ನು ನಿಮ್ಮ ಪ್ರಯತ್ನ ಇರಬಹುದು ಪ್ರೇಮಿಗಳು ಇವತ್ತು ಯಾರೇ ಪ್ರೇಮಿಗಳ ಮಧ್ಯದಲ್ಲಿ ಜೊತೆಗೆ ಸ್ವಲ್ಪ ಸಮಯ ಕಳೆಯುವಂತಹ ಸಾಧ್ಯತೆಗಳಿದೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂತಹ ಸಾಧ್ಯತೆಗಳಿದೆ ಮನಸ್ಸಿಗೆ ಸಮಾಧಾನವನ್ನ ಸಂತೋಷವನ್ನ ಪಡುವಂತಹ ಸಾಧ್ಯತೆಗಳು ಕೂಡ ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಇವತ್ತು ಮನೆಯ ಕಿರಿಯ ವ್ಯಕ್ತಿ ಮನೆಯಲ್ಲಿರ್ತಕ್ಕಂತಹ ಚಿಕ್ಕ ವ್ಯಕ್ತಿ ಅಥವಾ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಯಾವುದೋ ಉದ್ಯಾನವನಕ್ಕೆ ಹೋಗ್ಬೋದು ಶಾಂತಿ ಶಾಪಿಂಗ್ ಮಾಡ್ಬೋದು ಬೇಕು ಬೇಡಗಳನ್ನು ಕೊಡಿಸಬಹುದು ಜೊತೆಗೆ ಅವ್ರ ಜೊತೆಯಲ್ಲಿ ಅಷ್ಟು ಮಾಡೋಕ್ಕಾಗದೇ ಇದ್ರು ಕೂಡ ನಗ ನಗದ ಅವ್ರ ಜೊತೆ ಸಂತೋಷದಿಂದ ಆಟ ಆಡ್ಬೋದು ಇದರಿಂದನೂ ಮನಸ್ಸಿಗೆ ಸಮಾಧಾನ ಮಕ್ಕಳು ಮಕ್ಕಳಂತಂದ್ರೆ ತುಂಬಾ ಇಷ್ಟ ವೃಶ್ಚಿಕ ರಾಶಿಯವರಿಗೆ ಮಕ್ಕಳು ಮಕ್ಕಳಂತಂದ್ರೆ ಪಂಚ ಪ್ರಾಣ ಹಾಗಾಗಿ ಮಕ್ಕಳ ಜೊತೆಯಲ್ಲಿ ಇರೋದು ತುಂಬಾ ಇಷ್ಟ ಹಾಗಾಗಿ ಮಕ್ಕಳ ಜೊತೆಯಲ್ಲೂ ಕೂಡ ಕಾಲ ಕಳೆಯುವಂತ ಸಾಧ್ಯತೆಗಳು ಕಂಡು ಬರುತ್ತೆ ಕೆಲವೊಂದು ಜನ ಯಾವುದೋ ಒಂದು ಕಾರ್ಯಕ್ರಮಕ್ಕೋ ಅಥವಾ ಯಾವುದೇ ಒಂದು ಸಮಾರಂಭಕ್ಕೂ ಹೋಗುವಂತ ಸಾಧ್ಯತೆಗಳು ಇದೆ ಅದು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಹೇಗೆ ಅನಿಸ್ತು ಅನ್ನುವಂಥದ್ರ ಬಗ್ಗೆ ಕಾಮೆಂಟ್ ಮಾಡಬೇಕು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಈ ದಿನದ ಅದೃಷ್ಟದ ಸಂಖ್ಯೆ ಆರು ಧನುರಾಶಿ ರಾಶಿ ಧನು ರಾಶಿಯವರಿಗೆ ನೋಡಿ ಇವತ್ತು ಸಾಮಾನ್ಯ ಜ್ಞಾನದ ಜೊತೆಗೆ ನಿರಂತರ ಪ್ರಯತ್ನದಿಂದ ಖಂಡಿತವಾಗಿಯೂ ನಿಮಗೆ ಯಶಸ್ಸನ್ನು ತರುತ್ತೆ ತಾಳ್ಮೆಯಿಂದ ಇರಿ ನೋಡಿ ಸಮಸ್ಯೆಗಳು ಏನೇ ಇರಲಿ ಒತ್ತಡಗಳು ಏನೇ ಇರಲಿ ಜಂಜಾಟಗಳು ಏನೇ ಇರಲಿ ಪ್ರಾಬ್ಲಮ್ಗಳು ಏನೇ ಇರಲಿ ಆ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಖಂಡಿತ ನೀವು ಮಾಡೇ ಮಾಡ್ತೀರಿ ಆ ಶಕ್ತಿ ಬುದ್ಧಿಶಕ್ತಿ ತಾಳ್ಮೆ ಎಲ್ಲ ಇಚ್ಛಾಶಕ್ತಿ ನಿಮ್ಮ ಹತ್ರ ಇದೆ ಆದ್ರೆ ಎಲ್ಲೂ ಒಂದ್ ಕಡೆ ನಿಮ್ಗೆ ಭಯ ಇರುತ್ತೆ ಆಗುತ್ತಾ ಆಗಲ್ವಾ ಮಾಡ್ಬೇಕಾ ಮಾಡಬಾರ್ದಾ ಮಾಡಿದ್ರೆ ಒಳ್ಳೇದಾಗತ್ತಾ ಅವ್ರೇನಂತಾರೋ ಇವ್ರೇನಂತಾರೋ ಈ ರೀತಿಯಾಗಿ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳು ಇರುತ್ತೆ ನಿಮ್ ಮನಸ್ಸಿನಲ್ಲಿ ಹಾಗಾಗಿ ಆ ಗೊಂದಲದಿಂದ ಹೊರಗಡೆ ಬರಬೇಕು ಸಮಯ ಪ್ರಜ್ಞೆಯನ್ನ ರೂಢಿಸ್ಕೋಬೇಕು ಏನು ಜ್ಞಾನ ಇದೆ ನಿಮ್ಮಲ್ಲಿ ಆ ಜ್ಞಾನವನ್ನು ಬಳಸಬೇಕು ನಿಮ್ಮ ಕಾಯಕ ನಿಮ್ಮ ಕೆಲಸವನ್ನು ನಿರಂತರವಾಗಿ ಮಾಡಬೇಕು ಇಷ್ಟು ಮಾಡಿದ್ರೆ ನಿಮ್ಮ ಪ್ರಾಬ್ಲಮೇ ಇರಲ್ಲ ನೀವು ಆರಾಮಾಗಿ ಜೀವನದಲ್ಲಿ ಖುಷಿ ಖುಷಿಯಾಗಿರ್ಬೋದು ಈ ಮಾತನ್ನು ನಿಮ್ಮ ಗಮನದಲ್ಲಿ ಇಟ್ಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಒಳ್ಳೇದಾಗದೆ ಇದ್ರೆ ಕಾಮೆಂಟ್ ಮಾಡಿ ಆಯ್ತಾ ಮತ್ತೆ ಇವತ್ತಿನ ದಿವಸದ ಬಗ್ಗೆ ನೋಡೋದಾದ್ರೆ ನೋಡಿ ಹಣದ ಲಾಭ ಪೂರ್ತಿ ಆಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ನೀವೇನು ಊಹಾಪೋಹದ ಬಗ್ಗೆ ಚಿಂತೆ ಮಾಡಬೇಡಿ ಬರುತ್ತಾ ಬರಲ್ವಾ ಅನ್ನುವಂತಹ ಗೊಂದಲಕ್ಕೆ ದ್ವಂದ್ವ ನೀತಿಗಳಿಗೆ ಹೋಗಬೇಡಿ ಧೈರ್ಯವಾಗಿ ಮುನ್ನುಗ್ಗಿ ಇವತ್ತು ಹಣದ ಪ್ರಯೋಜನಗಳು ಕೂಡ ಚೆನ್ನಾಗಿದೆ ದೊಡ್ಡ ಪ್ರಮಾಣದಲ್ಲಿಲ್ಲದ್ರೂ ಚಿಕ್ಕ ಪ್ರಮಾಣದಲ್ಲಿ ಇದ್ದೇ ಇರುತ್ತೆ ಇನ್ನು ಇದರೊಂದಿಗೆ ಕೆಲವೊಂದು ದಾನವನ್ನು ಮಾಡುವಂತಹ ಸಂದರ್ಭಗಳು ಬರುತ್ತೆ ಈ ಬಡವರು ಬಗ್ಗರು ಯಾವುದೋ ಒಂದು ಕಷ್ಟದಲ್ಲಿರ್ತಕ್ಕಂಥವ್ರು ಕೆಲವೊಂದು ತೊಂದರೆಯಲ್ಲಿ ಸಿಕ್ಕಾಕ್ಕೊಂಡಿರುವಂಥವ್ರಿಗೆ ಅನಾಥರಿಗೆ ಸಾಧುಗಳಿಗೆ ಸಂತರಿಗೆ ದೇವಸ್ಥಾನಗಳಿಗೆ ಇಂತಹ ಒಂದು ಸಂದರ್ಭಗಳಲ್ಲಿ ಅವರಿಗೆ ದಾನವನ್ನು ನೀಡುವಂತಹ ಸಾಧ್ಯತೆಗಳಿದೆಯಲ್ಲ ಅದು ಧನುರಾಶಿಯವರು ದಾನ ಧರ್ಮ ಮಾಡೋದ್ರಲ್ಲಿ ಬಹಳಷ್ಟು ಎತ್ತಿದ ಕೈ ನಿಸ್ಸೀಮರು ಯಾಕಂತಂದ್ರೆ ಅವ್ರಿಗೆ ಇಲ್ಲದ ಇದ್ರೂ ಪರವಾಗಿಲ್ಲ ಕೊಟ್ಟು ಬಿಡಬೇಕು ಇನ್ನೊಬ್ರು ಪ್ರಾಬ್ಲಮ್ ನೋಡ್ಬಿಟ್ರೆ ಅಂತಂದ್ರೆ ಇರುವಂತ ದುಡ್ಡು ಎಷ್ಟೋ ಜನರಿಗೆ ಕೊಟ್ಟು ಬಂದಿರುವಂತಹ ಅನೇಕ ಉದಾಹರಣೆಗಳನ್ನ ನೀವು ನೆನಪಿಸ್ಕೋಬಹುದು ನಿಜಾನ ಸುಳ್ಳು ಕಾಮೆಂಟ್ ಮಾಡಿ ಇನ್ನು ಸಹನೆಯನ್ನು ಕಳೆದುಕೊಳ್ಳಿಕ್ ಹೋಗ್ಬೇಡಿ ದಾನ ಧರ್ಮ ಮಾಡಿರುವಂತದ್ದಾಗಿರ್ಬೋದು ಅಥವಾ ಪೂಜೆ ಮಾಡಿರುವಂತದ್ದಾಗಿರ್ಬೋದು ನಿಮ್ಮ ನಿಮಗೆ ಒಳ್ಳೆಯ ಒಂದು ಆನಂದವನ್ನ ಸಂತೋಷವನ್ನ ಖುಷಿಯನ್ನ ತಂದು ಕೊಡುತ್ತೆ ಇದಂತೂ ಸತ್ಯ ಆ ಹಾಗಾಗಿ ತಾಳ್ಮೆಯಿಂದಿರಿ ಎಷ್ಟೇ ಸಮಸ್ಯೆಗಳಿದ್ರು ನೀವು ಮಾಡಿರುವಂತಹ ಪುಣ್ಯ ನಿಮಗೆ ಖಂಡಿತ ಕೈ ಹಿಡಿತದೆ ಪ್ರಯತ್ನಗಳು ಇರಲಿ ಇನ್ನು ಕೆಲವೊಂದು ಆ ಜನಗಳ ಜೊತೆಯಲ್ಲಿ ಸುಮ್ ಸುಮ್ಮನೆ ಜಗಳ ಮಾಡ್ಲಿಕ್ಕೆ ಹೋಗ್ಬೇಡಿ ತಾಳ್ಮೆಯಿಂದ ಇದ್ಕೊಳ್ಳಿ ಏನೋ ಅಂದರು ಅಂತಂದ್ರೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ ಯಾಕಂದ್ರೆ ನಿಮಗೆ ಸಹಿಸ್ಕೊಳ್ಳುವಂಥ ವ್ಯಕ್ತಿಗಳೆಲ್ಲ ಯಾರೇನು ಅನ್ಬಾರ್ದು ಸರದ್ ಕುಂದ್ರು ಅಂತ ಅಂದ್ರೆ ಬೇಸರ ಆಗ್ಬಿಡುತ್ತೆ ಧನುರಾಶಿಯವರೇ ಹಾಗೆ ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಹಾಗಾಗಿ ಸ್ವಲ್ಪ ಯಾರೇನು ಅಂದ್ರೂ ಕೂಡ ಸ್ವಲ್ಪ ನೀವೇ ತಾಳ್ಮೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಬಾಂಧವ್ಯವನ್ನು ಮತ್ತೆ ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಆ ಪ್ರೇಮಿಗಳ ಮಧ್ಯದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಲ್ಲಿ ದ್ವಂದ್ವ ನಿಲುವುಗಳಿದ್ರು ಕೂಡ ಆ ನಿಲುವುಗಳು ಮತ್ತೆ ಒಂದಾಗುವಂತಹ ಸಾಧ್ಯತೆಗಳಿದೆ ಖಾಲಿ ಸಮಯ ಕೂಡ ಉಚಿತ ಸಮಯ ಕೂಡ ಸಿಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಈ ಸಂದರ್ಭವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ಇವತ್ತು ವಿಶೇಷವಾಗಿ ಮಹಿಳೆಯರು ಪುರುಷರಿಂದ ಅಥವಾ ಪುರುಷರು ಮಹಿಳೆಯರಿಂದ ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಪ್ರೇಮಿಗಳಿರ್ಬೋದು ಪತಿಪತ್ನಿಯರಿರ್ಬೋದು ಅಥವಾ ಕೆಲಸ ಮಾಡುವಂತಹ ವ್ಯಕ್ತಿಗಳೇ ಇರ್ಬೋದು ಲಿಂಗದ ವ್ಯಕ್ತಿಗಳ ಜೊತೆಯಲ್ಲಿ ಒಳ್ಳೆಯ ಒಂದು ಕಮ್ಯುನಿಕೇಶನ್ ಇರುತ್ತೆ ಒಳ್ಳೆಯ ವ್ಯವಹಾರ ಇರುತ್ತೆ ಒಳ್ಳೆಯ ಸಂಬಂಧಗಳು ಒಡನಾಟಗಳಿರುತ್ತೆ ಬಹಳಷ್ಟು ಭಾವನಾತ್ಮಕವಾದಂತಹ ಒಂದು ಸಂಬಂಧಗಳು ಬೆರೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಈ ಒಂದು ಧನುರಾಶಿಯವರಿಗೆ ಅಂತ ಹೇಳ್ಬೋದು ಬಹಳಷ್ಟು ವಿಷಯ ತಿಳ್ಕೊಂಡಿದ್ರಿ ವಿಡಿಯೋ ಹೇಗಾನುವಂತದ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅದೃಷ್ಟ ಸಂಖ್ಯೆಯನ್ನ ತಿಳ್ಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನೂ ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಮಕರ ರಾಶಿ ಮಕರ ರಾಶಿ ನೋಡಿ ಭಾವನಾತ್ಮಕವಾಗಿ ನೀವು ತುಂಬಾ ಸ್ಥಿರವಾಗಿರಲ್ಲ ಆದ್ದರಿಂದ ಕೆಲವು ಜನರ ಮುಂದೆ ಹೇಗೆ ನೀವು ವರ್ತಿಸ್ತೀರಿ ಅನ್ನುವಂಥದ್ದನ್ನ ಏನು ಹೇಳ್ತಾ ಇದ್ದೀರಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ನೀವು ಇರಬೇಕಾಗತ್ತೆ ಯಾಕಂತಂದ್ರೆ ಸಡನ್ ಆಗಿ ಕೋಪಗೊಳ್ಳುವಂಥದ್ದು ಸಡನ್ ಆಗಿ ಬೇಸರಗೊಳ್ಳುವಂಥದ್ದು ಎಲ್ಲ ಒಂದು ಕಡೆ ಜನಗಳ ಬಗ್ಗೆ ಬೇಸರ ಇರುತ್ತೆ ಕೆಲಸಗಳ ಬಗ್ಗೆ ಬೇಸರ ಇರುತ್ತೆ ಹಾಗಾಗಿ ಎಲ್ಲ ಬೇಸರಗಳನ್ನ ಕೆಲವೊಂದು ಸಂದರ್ಭದಲ್ಲಿ ಒಮ್ಮೆಲೆ ಕೋಪ ಸ್ಫೋಟಗೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಎಕ್ತಮ್ಮಾಗಿ ನಿಮಗೆ ರ್ಯಾಶ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಆ ತರ ಮಾಡ್ಲಿಕ್ಕೆ ಹೋಗ್ಬೇಡಿ ಎಷ್ಟೇ ನೋವುಗಳು ತೊಂದರೆಗಳಿದ್ರು ಕೂಡ ಸಾಧಿಸಿ ತೋರಿಸುವವರೆಗೆ ನೀವು ಎಚ್ಚರಿಕೆಯಿಂದಿರಿ ತಾಳ್ಮೆಯಿಂದಿರಿ ನಿಮ್ಮಲ್ಲಿನೇ ಒಂದು ರೂಪಗೊಳ್ಕೊಳ್ಳಿ ಒಂದು 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 ಪ್ಲಾನ್ ಅನ್ನ ಮಾಡ್ಕೊಳ್ಳಿ ಆ ಪ್ಲಾನ್ ಪ್ರಕಾರನೇ ನಡ್ಕೊಂಡ್ರೆ ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಿಮ್ಮ ಕೋಪದಲ್ಲಿ ಮಾಡ್ತೀರಿ ನೀವು ಮುಂದೆ ಮಾಡುವಂತಹದ್ದನ್ನ ಓಪನ್ ಆಗಿ ಹೇಳ್ಬಿಡ್ಬೋದು ಯಾರೋ ಒಬ್ರು ಆತ್ಮೀಯರು ಅಂತಂದ್ರೆ ಎಲ್ಲ ಓಪನ್ ಆಗಿ ಹೇಳ್ಬಿಡೋದು ಈ ತರ ಆಗುತ್ತೆ ಈ ತರ ಆಗೋದ್ರಿಂದ ನಿಮ್ಮ ಒಂದು ಬುದ್ಧಿವಂತಿಕೆಯನ್ನ ನಿಮ್ಮ ಪ್ಲಾನ್ಗಳನ್ನ ಬೇರೆಯವರು ಉಪಯೋಗ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಇದ್ರ ಬಗ್ಗೆನು ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇನ್ನು ನಿಮ್ಮ ಹಣ ಇದೆಯಲ್ಲ ಹಣ ಮಾಡ್ಲಿಕ್ಕೆ ಹೊಸ ಹೊಸ ಕಲ್ಪನೆಗಳು ಇವತ್ತು ಬರುತ್ತವೆ ಹೊಸ ಹೊಸ ಯೋಜನೆಗಳು ಬರ್ತವೆ ಯೋಚನೆಗಳು ಬರ್ತವೆ ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಹಾಗಾಗಿ ನೀವು ಏನು ಯೋಜನೆಯನ್ನು ರೂಪಿಸ್ಕೋತೀರಿ ಆ ಯೋಜನೆ ರೂಪಿಸ್ಕೊಂಡಿರ್ತಕ್ಕಂಥದ್ದನ್ನು ನೀವು ಅದನ್ನ ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನ ಮಾಡಿ ಅದು ಕೂಡ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಗ್ರಹ ಜೀವನ ತುಂಬಾ ಶಾಂತಿಯುತವಾಗಿರುತ್ತೆ ಉತ್ತಮವಾಗಿರುತ್ತೆ ಒಳ್ಳೆ ಧೈರ್ಯದಿಂದ ಕೂಡಿರುತ್ತದೆ ಪ್ರೀತಿಯಿಂದ ಕೂಡಿರ್ತದೆ ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಇರುತ್ತೆ ಒಬ್ರಿಗೋಸ್ಕರ ಒಬ್ರು ತ್ಯಾಗ ಮಾಡುವಂತಹ ಮನೋಭಾವನೆ ಇರುತ್ತೆ ಏನೋ ಒಂದು ಕಷ್ಟ ಇದೆ ಅಂತ ಕೂಡಲೇ ಪತಿಗೆ ಪತ್ನಿ ಪತಿಗೆ ಪತ್ನಿಗೆ ಪತಿ ಸ್ವಲ್ಪ ಏನೋ ಒಂದು ದುಡ್ಡು ಎತ್ತಿಟ್ಟರು ಕೂಡ ಅದನ್ನ ಸಕಾಲಕ್ಕೆ ಕೊಟ್ಟು ಅದರಿಂದ ಸಂತೋಷವನ್ನ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇವತ್ತು ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ಉಚಿತ ಸಮಯ ನಿಮ್ಗೆ ಸಿಗುತ್ತೆ ಸಿಕ್ಕಿರುವಂತಹ ಸಮಯವನ್ನ ಸರಿಯಾಗಿ ಬಳಸ್ಕೊಳ್ಳುವಂತಹ ಸಾಮರ್ಥ್ಯ ಕೂಡ ನಿಮ್ಮಲ್ಲಿ ಇರ್ತಕ್ಕಂಥದ್ದು ಕಂಡು ಇನ್ನು ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಾರಗೊಳ್ಳುವಂತಹ ಬದಲಾವಣೆಗಳು ಕೂಡ ಇವತ್ತು ಬರುವಂತಹ ಸಾಧ್ಯತೆಗಳಿದೆ ಕೆಲವೊಂದು ಹೊಸದನ್ನ ಕಲಿಯುವಂತಹ ಉತ್ಸಾಹಕರವಾಗಿರತಕ್ಕಂತಹ ಒಂದು ದಿನ ಪ್ರೇಮಿಗಳಿಗೂ ಕೂಡ ಅಹ್ ಅತ್ಯುತ್ತಮವಾಗಿರತಕ್ಕಂತಹ ದಿನ ಅಂತ ಹೇಳ್ಬೋದು ಕ್ರೀಡೆಯಲ್ಲಿ ಇವತ್ತು ಬಹಳಷ್ಟು ಪರಿಣಿತಿಯನ್ನು ಹೊಂದಿರುವಂಥದ್ದು ಆ ಆಟ ಪಾಠಗಳಲ್ಲಿ ಬಹಳಷ್ಟು ಚಟುವಟಿಕೆಯಿಂದ ಕೂಡಿರುವಂತಹ ಒಂದು ವಾತಾವರಣ ನಿಮ್ಮದಾಗುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಮಕರ ರಾಶಿಯವರ ಅದೃಷ್ಟ ಸಂಖ್ಯೆ ತಿಳಿಸೋದ್ಕಿಂತ ಮೊದಲು ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಕುಂಭರಾಶಿ ಕುಂಭರಾಶಿ ಅವರಿಗೆ ನೋಡಿ ಕಿರಿಕಿರಿ ಮಾನಸಿಕ ಅಶಾಂತಿಗೆ ತೊಂದರೆ ತಂದರೂ ಕೂಡ ಯಾರೋ ಒಬ್ಬರಿಂದ ಸಮಸ್ಯೆಗಳು ಪರಿಹರಿಸುವಲ್ಲಿ ಅಪಾರವಾದ ಸಹಾಯವನ್ನ ಮಾಡ್ತಾರೆ ನೋಡಿ ಪ್ರಶ್ನೆ ಹೇಗಿದೆ ಅಂತಂದ್ರೆ ಸಮಸ್ಯೆಗಳು ಇದೆ ಸಮಸ್ಯೆ ಇಲ್ಲ ಅಂತಲ್ಲ ಸಾಕಷ್ಟು ಸಮಸ್ಯೆಗಳಿದೆ ಯೋಚನೆ ಮಾಡ್ತಾ ಕುಂತ್ರೆ ಅನೇಕ ಸಮಸ್ಯೆಗಳು ಅನೇಕ ತೊಂದರೆಗಳು ನಮ್ಮ ಕಣ್ಣು ಮುಂದೆ ಬಂದ್ಬಿಡುತ್ತೆ ಆದರೆ ಆ ಸಮಸ್ಯೆಗೆ ಒಂದೊಂದಾಗಿ ಒಂದೊಂದಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಡುವಂತಹ ಪ್ರಯತ್ನವನ್ನ ನಾವು ಮಾಡಬೇಕಾಗುತ್ತೆ ಹನಿ ಹನಿ ಸೇರಿದ್ರೆ ಹಳ್ಳ ತೆನೆ ತೆನೆ ಸೇರಿದ್ರೆ ರಾಶಿ ಅಂತೇಳಿ ಏನು ಒಂದು ಮಾತಿದೆ ಅದರ ಪ್ರಕಾರವೇ ಆಗುತ್ತೆ ಆದರೆ ತಾಳ್ಮೆಯಿಂದ ಇರಬೇಕು ಎಚ್ಚರಿಕೆಯಿಂದ ಇರಬೇಕು ಸಮಯವನ್ನು ಬಳಸ್ಕೋಬೇಕು ಸರಿಯಾಗಿ ಉಪಯೋಗವನ್ನು ಮಾಡಿಕೊಂಡ್ರೆ ಸಮಸ್ಯೆಗಳು ಹಂತ ಹಂತವಾಗಿ ಸರಿಯಾಗುತ್ತೆ ಅಪಾರವಾಗಿರತಕ್ಕಂತಹ ಸಹಾಯ ಕೂಡ ಇವತ್ತು ಜನಗಳಿಂದ ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ ಅದು ದೊಡ್ಡ ಪ್ರಮಾಣದಲ್ಲಿ ಅದು ಕೂಡ ನಿಮಗೆ ಪರವಾಗಿಲ್ಲಪ್ಪ ಅನ್ನುವಷ್ಟರ ಮಟ್ಟಿಗಾದರೂ ಅದು ಇದೇ ಇರುತ್ತೆ ಹಾಗಾಗಿ ಉಪಯೋಗವನ್ನು ಮಾಡಿಕೊಳ್ಳಿ ಅದು ಸ್ನೇಹಿತರಿಂದ ಸಹಾಯ ಸಿಗ್ಬೋದು ತಂದೆ ತಾಯಿಗಳಿಂದ ಸಿಗ್ಬೋದು ಅಣ್ಣ ತಮ್ಮಂದರಿಂದ ಸಿಗ್ಬೋದು ನೆರೆಹೊರೆಯಿಂದ ಸಿಗ್ಬೋದು ಯಾರ್ದೋ ಒಂದು ಕಡೆಯಿಂದ ಹೆಲ್ಪ್ ಅಂತೂ ಆಗುತ್ತೆ ಪ್ರಾಬ್ಲಮ್ ಅಂತೂ ಆಗಲ್ಲ ಹಾಗಾಗಿ ತಾಳ್ಮೆಯನ್ನು ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡ್ಕೊಳ್ಳಿ ಒತ್ತಡ ತೊಡೆದು ಹಾಕ್ಲಿಕ್ಕೆ ಹಿತವಾಗಿರ್ತಕ್ಕಂಥ ಸಂಗೀತವನ್ನು ಕೇಳೋದು ಮೆಂಟಲಿ ರಿಲೀಫ್ ಆಗುವಂಥದ್ದು ಸಮಾಧಾನ ಆಗುವಂಥದ್ದು ಶಾಂತವಾಗಿ ಇರತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂತಹ ವಾತಾವರಣಗಳೂ ಕೂಡ ನಿಮಗೆ ತುಂಬ ಅನುಕೂಲಕ್ಕೆ ಬರ್ತವೆ ಆಮೇಲೆ ಹಣವನ್ನು ಖರ್ಚು ಮಾಡುವಂತಹ ವಿಷಯಗಳಿಗೆ ಖರ್ಚು ಮಾಡಿ ಖರ್ಚು ಮಾಡದೇ ಇರುವಂತಹ ವಿಚಾರಗಳಿಗೆ ಖರ್ಚು ಮಾಡಬೇಡಿ ಅದಕ್ಕೆ ಹೇಳಿದ್ದು ಒಂದು ಪೆನ್ ಪೇಪರ್ ತಗೊಳ್ಳಿ ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ನಿಮ್ಮ ದುಡ್ಡು ಎಲ್ಲಿ ಪೋಲ್ ಆಗ್ತಾ ಇದೆ ಎಲ್ಲಿ ನೀವು ಸುಮ್ಮನೆ ಅನವಶ್ಯಕವಾಗಿ ಖರ್ಚು ಮಾಡ್ತಾ ಇದ್ದೀರಾ ಇದನ್ನ ನೀವು ಇಟ್ಟುಕೊಂಡು ಕೆಲಸ ಮಾಡಿದ್ರೆ ಒಳ್ಳೇದು ಇಲ್ಲದೆ ಇದ್ರೆ ಏನಾಗುತ್ತೆ ಮೀಟರ್ ಓಡ್ದಂಗೆ ಓಡ್ತಾ ಇರ್ತದೆ ಯಾವುದಕ್ಕೂ ಲಂಗು ಲಗಾಮೆ ಇರಲ್ಲ ಖರ್ಚು ಮಾಡೋದಕ್ಕೆ ಈ ತರ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡೋದ್ರ ಅಸ್ತ್ರನು ಕೂಡ ಕೀ ನಿಮ್ ಕೈಯಲ್ಲಿ ಇದೆ ನೀವು ಯೋಚನೆ ಮಾಡ್ಕೊಂಡು ನಿರ್ಧಾರವನ್ನ ತೆಗೆದುಕೊಳ್ಳಿ ಇನ್ನು ಉತ್ತಮವಾಗಿರ್ತಕ್ಕಂಥ ಬಜೆಟ್ ಅನ್ನ ಯೋಚಿಸ್ತೀರಿ ಜೀವನದಲ್ಲಿ ಏನೋ ಒಂದು ಒಳ್ಳೆ ಮಹತ್ವಾಕಾಂಕ್ಷೆ ಇರುತ್ತೆ ಯೋಜನೆಗಳನ್ನ ರೂಪಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಕಂಡು ಸಂಪರ್ಕಗಳು ಹೆಚ್ಚು ಚರ್ಚೆಗಳಾಗಿ ಕನ್ವರ್ಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ನೀವು ಯಾರ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡಿದ್ರೆ ಅದರ ಬಗ್ಗೆ ಎಚ್ಚರಿಕೆಯಿಂದ ಯೋಚನೆ ಮಾಡ್ಕೊಳ್ಳಿ ಶಾಂತತೆಯಿಂದ ಇದ್ರೆ ಎಲ್ಲ ರೀತಿಯಿಂದ ಒಳ್ಳೆದಾಗುತ್ತೆ ಆಮೇಲೆ ನಿಮಗೆ ಒಳ್ಳೆ ಫಲಗಳು ಕೂಡ ಸಿಗುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ವಿಶ್ರಾಂತಿ ಕೂಡ ಸಿಗುವಂತಹ ಸಾಧ್ಯತೆಗಳಿದೆ ಕೆಲಸದಲ್ಲೂ ಕೂಡ ಸ್ವಲ್ಪ ಆರಾಮ ಕೆಲಸ ಖುಷಿ ಖುಷಿಯಾಗಿ ಕೆಲಸ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡುಬರು ವಿಶೇಷವಾಗಿ ಪ್ರೇಮಿಗಳಲ್ಲಿ ಎಂತಹ ಆತ್ಮೀಯತೆ ಎಂತಹ ಬಾಂಧವ್ಯತೆ ಇರುತ್ತೆ ಅಂತಂದ್ರೆ ಶೀಘ್ರದಲ್ಲಿ ಏನೋ ಒಂದು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅನ್ನುವಂತಹ ಮಟ್ಟಕ್ಕೆ ಪ್ರೇಮಿ ಒಂದು ಒಳ್ಳೆಯ ತೀರ್ಮಾನಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕೂಡ ಉತ್ತಮವಾದಂತಹ ಫಲ ಪತಿ ಪತ್ನಿಯರದಂತೂ ಕೇಳೋದ ಬೇಡ ಬಹಳಷ್ಟು ಅನ್ಯೂನ್ಯವಾಗಿ ಖುಷಿ ಖುಷಿಯಾಗಿ ಲವಲವಿಕೆಯಾಗಿ ಕಂಡು ಬರುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಇನ್ನು ಇವತ್ತು ಬಿಡುವಿನ ಸಮಯದಲ್ಲಿ ಯಾವುದೇ ಚಲನಚಿತ್ರ ನೋಡೋದು ಮೊಬೈಲ್ ನೋಡೋದು ಯಾವುದೇ ಹಾಸ್ಯ ಪ್ರಸಂಗಗಳನ್ನು ನೋಡೋದು ನ್ಯೂಸ್ ನೋಡೋದು ಈ ರೀತಿಯಾಗಿ ಸಹಜವಾಗಿರುತ್ತೆ ಹೆಚ್ಚಿನ ಸಮಯ ಮೊಬೈಲ್ ಕಡೆ ಕೊಡೋದಕ್ಕಿಂತ ಸ್ವಲ್ಪ ವಾಕಿಂಗು ವ್ಯಾಯಾಮ ಆರೋಗ್ಯದ ಕಡೆ ಹೆಚ್ಚಿನ ಒತ್ತನ್ನು ಕೊಡುವಂತಹ ಪ್ರಯತ್ನವನ್ನ ಆ ಕುಂಭರಾಶಿಯವ್ರು ಇವತ್ತು ಮಾಡಿದ್ರೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲ ಸಿಗ್ತಾ ಇರತಕ್ಕಂಥದ್ದು ಇನ್ನು ಕುಂಭರಾಶಿಯವರು ಇವತ್ತಿನ ಅದೃಷ್ಟದ ಸಂಖ್ಯೆ ತಿಳಿಸೋದ್ಕಿಂತ ಮೊದಲು ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದೃಷ್ಟದ ಸಂಖ್ಯೆ ಒಂದು ಮೀನರಾಶಿ ಮೀನರಾಶಿಯವರು ಇವತ್ತು ನಿಮ್ಮ ಇಷ್ಟದಂತೆ ನಡೆದುಕೊಳ್ಳುವಂತಹ ಒಂದು ಒತ್ತಡವನ್ನ ಬೇರೆಯವರ ಮೇಲೆ ಹೇರಿಕೆ ಹೋಗ್ಬೇಡಿ ನೋಡಿ ಇದನ್ನ ಬಹಳ ಗಮನ ಗಮನದಲ್ಲಿ ಇಟ್ಕೋಬೇಕಾಗಿರುವಂತಹ ವಿಚಾರ ಯಾವುದೋ ಒಂದು ನಿಮ್ಮ ಇಷ್ಟದಂತಹ ವಿಚಾರಗಳನ್ನ ನಿಮ್ಮ ಇಷ್ಟವಾಗಿರುವಂತಹ ವ್ಯಕ್ತಿಗಳ ಮೇಲೆ ಹೇರ್ಬೇಡಿ ನೀವು ಹಿಂಗೆ ಇರ್ಬೇಕು ಹಿಂಗೆ ಮಾಡ್ಬೇಕು ಅನ್ನುವಂತಹ ಒತ್ತಡವನ್ನ ಹೇರ್ಬೇಡಿ ಯಾಕಂತಂದ್ರೆ ಅವ್ರಿಗೆ ಇರುಸು ಆಗ್ಬೋದು ಬೇಸರ ಆಗ್ಬೋದು ಸಂಬಂಧದಲ್ಲಿ ಬಿರುಕುಂಟ ಆಗ್ಬೋದು ಈ ರೀತಿ ಇರುತ್ತೆ ಸ್ವಲ್ಪ ತಾಳ್ಮೆಯಿಂದ ಇದ್ದುಕೊಂಡು ಸಮಾಧಾನವಾಗಿ ಗಮನಿಸಬೇಕಾಗಿದೆ ಇನ್ನು ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಇತರರ ಬಯಕೆಯನ್ನ ಆಸಕ್ತಿ ಏನಿದೆ ಅನ್ನುವಂಥದ್ದನ್ನ ನೀವು ಯೋಚನೆ ಮಾಡಿಕೊಂಡು ಸಂತೋಷವನ್ನ ಪಡುವಂತಹ ಪ್ರಯತ್ನವನ್ನ ಮಾಡಿಕೊಳ್ಳಿ ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಇವತ್ತು ಸುಲಭವಾಗಿ ಬಂಡವಾಳವನ್ನ ಪಡಿಬಹುದು ಬಾಕಿ ಇರುವಂತಹ ಸಾಲಗಳನ್ನೂ ಕೂಡ ಸಂಗ್ರಹಿಸುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಹಣ ದುಡಿಯೋದಕ್ಕೆ ಹಣ ಗಳಿಸೋದಕ್ಕೆ ಏನು ಸಮಸ್ಯೆ ಇಲ್ಲ ನೀವೇನು ದುಡಿದಿರ್ತೀರಿ ಆ ದುಡಿದಿದ್ದಕ್ಕೆ ಒಂದು ತಕ್ಕುದಾಗಿರುವಂತಹ ಕೂಲಿ ಇವತ್ತು ನಿಮಗೆ ಭಗವಂತನಿಂದ ಸಿಗುತ್ತೆ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ ಶ್ರದ್ಧೆ ಭಕ್ತಿಯಿಂದ ನಿಮ್ಮ ಕೆಲಸ ನಿಮ್ಮ ಕಾಯಕವನ್ನು ಮಾಡಿಕೊಂಡ ಪ್ರಯತ್ನವನ್ನು ಮಾಡಿಕೊಳ್ಳಿ ಏನಾದರೂ ಒಂದು ಹೊಸ ಹೂಡಿಕೆ ಮಾಡ್ತಾ ಇದ್ರೆ ಖಂಡಿತ ಮಾಡಿ ಷೇರು ಮ್ಯೂಚುವಲ್ ಫಂಡ್ಗಳಂತಹ ಕಂಪನಿಗಳಲ್ಲಿ ಇನ್ನೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ಖಂಡಿತ ಮಾಡ್ಬೋದು ಆ ನಿಟ್ಟಿನಲ್ಲಿ ನುರಿತಿರುವಂತಹ ವ್ಯಕ್ತಿಗಳ ಸಲಹೆಯನ್ನು ಪಡೆದು ಮಾಡುವಂಥದ್ರಿಂದ ಇನ್ನೂ ನಿಮಗೆ ಒಳ್ಳೆ ಲಾಭಗಳನ್ನು ಸಿಗುವಂತಹ ಸಾಧ್ಯತೆಗಳು ಕಂಡು ಒಳ್ಳೆ ವರ್ಧನೆ ಇರುತ್ತೆ ಕುಟುಂಬದಲ್ಲಿ ಬಹಳಷ್ಟು ಸುಖ ಜೀವನಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಹಳಷ್ಟು ಪ್ರಾಮಾಣಿಕವಾಗಿರತಕ್ಕಂತಹ ಪ್ರಯತ್ನವನ್ನು ನೀವು ಇಲ್ಲಿ ಮಾಡುವಂತಹ ಸಾಧ್ಯತೆಗಳಿದೆ ಹೊಸ ಹೊಸ ಜೊತೆ ವ್ಯಕ್ತಿಗಳ ಭೇಟಿ ಆಗುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಸ್ವಲ್ಪ ಮನಸ್ಸು ಕೂಡ ತುಂಬ ನಿರಾಳವಾಗಿರುತ್ತೆ ಎಲ್ಲೋ ಒಂದು ಕಡೆ ಸ್ವಲ್ಪ ಒತ್ತಡಗಳು ಕಡಿಮೆ ಆದೋರ ಥರ ಅನಿಸುತ್ತೆ ಆ ಜೊತೆಗೆ ಬಹಳಷ್ಟು ಜಂಜಾಟಗಳು ಇರೋದೇ ಜೀವನದಲ್ಲಿ ಇದ್ರ ಜೊತೆಯಲ್ಲಿ ಜೊತೆಯಲ್ಲೇ ಸಂತೋಷವಾಗಿರೋದಕ್ಕೆ ಏನು ಬೇಕಾಗಿದೆ ಅದನ್ನಷ್ಟೇ ಪ್ರಯತ್ನ ಮಾಡುವಂಥದ್ದು ಬಹಳಷ್ಟು ಒಳ್ಳೆಯ ವಿಚಾರ ಪ್ರೇಮಿಗಳಲ್ಲಿ ಬಹಳಷ್ಟು ಅದ್ಭುತವಾದಂಥ ಬಾಂಧವ್ಯ ಇರುತ್ತೆ ಪತಿ ಪತ್ನಿಯರಲ್ಲಿ ಬಹಳಷ್ಟು ಒಳ್ಳೆಯ ಹೊಂದಾಣಿಕೆಗಳು ಕಂಡು ಬರುತ್ತೆ ಎಂತಹ ಒಂದು ಅದ್ಭುತವಾದ ಊಟವನ್ನು ಸವಿಯುವಂಥದ್ದು ಇವತ್ತು ಮಾಡುವಂತಹ ಊಟ ಇದೆಯಲ್ಲ ಅದು ಒಟ್ಟಿಗೆ ಬಹಳ ಹಿತ ಅನಿಸುತ್ತೆ ಅಬಾ ಪರವಾಗಿಲ್ಲ ನಾನು ಒಳ್ಳೆ ಊಟ ಮಾಡಿದೆ ಬಹಳ ತುಂಬಾ ಚೆನ್ನಾಗಿತ್ತು ಊಟ ರುಚಿಕರವಾಗಿತ್ತು ಅನ್ನುವಂತಹ ರೀತಿಯಲ್ಲಿ ಇವತ್ತು ಒಳ್ಳೆಯ ಆಹಾರವನ್ನು ಸೇವಿಸುವಂತಹ ಸಾಧ್ಯತೆಗಳು ಎಲ್ಲ ಹೊರಗಡೆ ಹೋಗಿ ಊಟ ಮಾಡ್ಬೋದು ಯಾವುದೋ ಒಂದು ಚಿತ್ರಮಂದಿರಕ್ಕೆ ಹೋಗ್ಬೋದು ಪಿಕ್ಚರ್ ನೋಡ್ಬೋದು ಅಥವಾ ಮೊಬೈಲ್ನಲ್ಲಿ ಯಾವುದೇ ಒಂದು ಮೂವಿ ನೋಡ್ಬೋದು ಕುಟುಂಬ ಸದಸ್ಯರ ಜೊತೆಲಿ ಯಾವುದೋ ಪಾರ್ಕೆಗೆ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗ್ಬೋದು ಈ ರೀತಿ ಆಗುವಂತಹ ಸಾಧ್ಯತೆಗಳು ಕೂಡ ಮೀನ್ ಮೀನ್ರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ ಈ ರೀತಿ ಇರೋದ್ರಿಂದ ತೃಪ್ತಿದಾಯಕವಾಗಿರ್ತಕ್ಕಂತಹ ಜೀವನ ಹಣಕಾಸಿನಲ್ಲೂ ಉತ್ತಮವಾಗಿದೆ ಕುಟುಂಬದಲ್ಲೂ ಉತ್ತಮವಾಗಿದೆ ಆರೋಗ್ಯದಲ್ಲೂ ಉತ್ತಮವಾಗಿದೆ ತುಂಬಾ ಚೆನ್ನಾಗಿದೆ ನೀವು ಮಾಡುವಂತಹ ದೈನಂದಿನ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟರೆ ಸಾಕು ಎಲ್ಲ ಸಮಸ್ಯೆಗಳು ಕೂಡ ಒಂದು ಹಂತದಲ್ಲಿ ಸರಿಯಾಗುತ್ತೆ ದೊಡ್ಡ ಸಮಸ್ಯೆಗಳಂತೂ ಇಲ್ಲ ತುಂಬಾ ಚೆನ್ನಾಗಿದೆ ಇವತ್ತಿನ ದಿವಸ ಉಪಯೋಗ ಮಾಡಿಕೊಂಡ್ರೆ ಅಹ್ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ ಇವತ್ತಿನ ಅದೃಷ್ಟದ ಸಂಖ್ಯೆ ತಿಳಿಸೋದ್ಕಿಂತ ಮೊದಲು ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಈ ದಿನದ ಅದೃಷ್ಟದ ಸಂಖ್ಯೆ ಏಳು ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಎರಡನೇ ವಿಧಾನ ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ ಇದರ ಬೆಲೆ ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ